ಚಲನಚಾರಂಭಕ್ಕಿಂತ ಮುಂಚೆ ನಾವೇನಂತಿದ್ವಿ, ನಾವೆಲ್ಲರೂ ಪ್ರೀತಿ ಅಂತ ಇದೀವಿ, ನಾವಿಲ್ಲೇ ಬೆಳಿನ, ಇಲ್ಲೇ ನಾವು ಕುಡುನ, ಇಲ್ಲೇ ನಾವು ಇದ ಮಂದಿನ ಹಾಗಸುಗಳನ್ನ, ಇಷ್ಟು ಪ್ರೀತಿ ಇರುತ್ತೆ, ಇಷ್ಟು ಪ್ರೀತಿಗೆ ಬೆಂಕಿ ಹಚ್ಚುವಂತ ಕೆಲಸ ಯಾರು ಮಾಡಿದ್ರಿ ಇಲ್ಲಿ? ಕಮೆಂಟ್ ಅಲ್ರಿ, ಕಮೆಂಟ್ ನೀವು ಮಾಡೋಂಗ್ ಮಾಡಿದ್ರಿ. ನೀವು ಏನ್ ಮಾಡಿದ್ರಿಪ್ಪ ಅಂತ ಹೇಳಿ, ನಾ ಕೆಲಸ ಮಾಡ್ತೀನಿ, ನಮ್ದು ಜಾಯಿಂಟ್ ಫ್ಯಾಮಿಲಿ ಇದೆ. ನೀವು ಯಾವಾಗ ಹೇಳಿರಿ ಈ ಮಾತಾಡ್ಬೇಕಾಗಿತ್ತು? ನಾವು ಬೇರೆ ಬೇರೆ ಆಗಿವ್ರಿ, ಇವ್ರದ ಫ್ಯಾಮಿಲಿ ಬೇರೆ, ನಮ್ದ ಫ್ಯಾಮಿಲಿ ಬೇರೆ, ಆದ್ರೆ ಮನಿ ಒಂದ, ಇನ್ಮ್ಯಾಗ ಅವರೇ ಬೇರೆ ನಾವೇ ಬೇರೆ ಅಂತ ಹೇಳಿ ಮಾತಾಡ್ರಿ. ನಾನು ಮಾಡೀನಿ, ನೀನ್ ನಮ್ಮಪ್ಪ ಮಾಡಿವ್ ಅಂತ ಹೇಳ್ರಿ. ಅದಕ್ಕೆ ಯಾರು ಏನ್ ತಪ್ಪ ಅನ್ನಂಗಿಲ್ಲ. ಇವತ್ತು ಜನರ ಮುಂದೆ ಎಲ್ಲ ಕ್ಲಿಯರ್ 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 ಮಾಡ್ಬಿಟ್ರಿ. ಯಾಕಂದ್ರೆ ನೀನು ಅದಿ, ನಮ್ಮ ಅವ್ರ ಅದಾರ, ಅವರು ಅದಾರ, ಯಾರ ತೆಪ್ಪ ಏನ್, ಎಷ್ಟು ತೆಪ್ಪ ಏನ, ಇದು ಹೆಚ್ಚು ಕಮ್ಮಿ ಮುಗಿತಪ್ಪ ಅಂದ್ರೆ ಚಲೋ, ಇನ್ನು ಇಲ್ಲಕಂದ್ರೆ ಬಾಳ ದೊಡ್ಡ, ಇದು ಬಾಳ ಉದ್ದಕ್ಕೈತಿ. ನೀ ಮಾತಾಡ್ಬೇಡ, ಸಿಗಿದ್ರಾಗ ಅವ್ರ ಕಡೆ ಮಾತಾಡ್ಸ. ಈಗ ಫೋನ್ಯಾಗ ನಮಗ ಫೋನ್ ಬಂದಿದ್ವು. ಈಗ ನಾವು ಒಂದ್ ಸಣ್ಣ ಕಮೆಂಟ್ ಲಿಂತ್ರ ಹೊರಗ್ ಹೋಗಿವಂತ. ಈಗ ಆ ಕಮೆಂಟ್ ಬರಕ ಕಾರಣ ಏನ? ನಾವೇನ್ ಸುಮ್ ಸುಮ್ನ ಹೋಗಿವೋ ಏನ? ಹಂಗ ಏನ ಅದ್ರಿಂದ ಒಳಗ ಏನಾತ ಅನ್ನೋದು ಸ್ವಲ್ಪ ನಾವು ನಾವ ಮಾಡ್ತೀವಿ ಅಂತಂದ ಹೇಳಕತ್ವಲ್ಲ, ಹಂಗಾಗಿ ನಿಮಗ್ ಕಮೆಂಟ್ ಬರಕತ್ವವು. ಅವ್ರ ಮಾಡ್ತಾರಲ್ರಿ, ನೀವು ಮಾಡಂಗಿಲ್ಲಲ್ಲ ಕೆಲ್ಸನ ಅಂತ ಹೇಳಂದ. ಬಂದ್ಮೇಲೆ ಒಂದ್ ಸ್ವಲ್ಪ ಜಗಳ ಆಗಕತ್ವ. ನೀವ್ ಯಾಕೆ ಹಂಗ ಹೇಳ್ತೀರಿ? ಹಂಗ ಹೌದ್ಬಿಡ್, ನಾವ್ ಹೇಳಿದ್ವಿ ಮತ್ತ ಹಂಗ ಹೇಳಕತ್ಬಿಟ್ವಿ, ನಾವ್ ಆ ಕಡೆ ಮಾಡದ್ರೊಳಗ ನಾ ಮಾಡಿದ್ವಿ, ನನ್ ಮಕ್ಳು ಮಾಡಿದ್ವು ಅಂತಂದು ಹೇಳಕತ್ಬಿಟ್ಟೆ ನಾನು. ಹಂಗಾಗಿ ನಿಮಗ್ ಅವು ಕಮೆಂಟ್ ಬರಕತ್ಬಿಟ್ವು. ಕಮೆಂಟ್ ಬರದ್ರೊಳಗ ಒಂದ್ ಸ್ವಲ್ಪ ಜಗಳ ಆತ, ನಮಗ್ ನಿಮಗ್ ಕೊಡೆ, ನಮಗ್ ನಿಮ್ಗ ಒಂದ್ ಜಗಳ ಅಂತಂದ್ರೆ ಒಂದ್ ಸ್ವಲ್ಪ ಜಗನ್ ಆಗೇಬಿಡ್ತ. ಆಗದ್ರೊಳಗ ಅಂತಂದ್ರೆ ಹಿಂಗ ಕಮೆಂಟ್ ಬರಕತ್ವ ಅಂದ್ರ ಸುಮ್ನ ಇದಾಗಂಗಿಲ್ವು, ಮತ್ತ ಮನಸ್ತಾಪಾದಂಗ ಆಗ್ಬಿಡ್ತಾವ. ಒಂದ ಮನೆಗೆ ಇದ್ಕೊಂಡ್ ಹಿಂಗ್ ಮಾಡಾಕತ್ವಿ ಅಂತ ಹೇಳಂದ್ರ ಬೇಡ, ಇವು ಕಮೆಂಟ್ ಈ ತರ ಬರಾಕತ್ತಾವ ಅಂದ್ರೆ ಎಲ್ಲರಿಗ ಮನಸ್ತಾಪ ಆಕಾವು, ಏನ್ ಮಾಡೋದು, ನಾವು ಹೊರಗ್ ಹೋಗ್ಬಿಡ್ತೀವಿ ಅಂತ ಹೇಳಂದ್ ನೀವ್ ಹೊರಗ್ ಹೋದ್ರಿ. ಬಾಳ ಇದಾಕೈತಿ ಇದು, ಹಿಂಗ ಕಮೆಂಟ್ ಬರಾಕತ್ವ ಅಂದ್ರ ನಾವೆಲ್ಲ ಹೇಳ್ಕೊಂಡೇವ್ರಿ, ಕಮೆಂಟ್ ಮಾಡ್ರಿ, ಹಂಗೆಲ್ಲ ಮಾಡ್ಬೇಡ್ರಿ, ಆಕಿ ಕೆಲ್ಸ ಆಕೆ ಮಾಡ್ತಿರ್ತಾಳ, ನನ್ ಕೆಲ್ಸ ನಾ ಮಾಡ್ತಿರ್ತೀನಿ, ನಾ ಅಂಗಡಿ ಹೋದ್ರೆ ಆಕಿ ಮನ್ಯಾಗ ಮಾಡ್ಕೊಂತಾಳ ಅಂತ ಹೇಳ್ಕೊಂಡ್ವಿ ನಾವು. ಮತ್ತ ಆಮೇಲೆ ಹೇಳ್ಕೊಂಡು ಅವ್ರ ಮತ್ತ ಕಮೆಂಟ್, ಅವ್ರ ಎಲ್ಲಿ ಇರ್ತಾರೋ ಏನ್, ಅವ್ರ ಎದುರಿಗಾರ ಇದ್ದು ಏನ್ರ ಹೇಳಿದ್ರ ಏನ್ರ ಹೇಳಕ್ ಬರೈತೆ ಅವ್ರಿಗೆ, ಅವ್ರ ಇಲ್ಲಿ ಇರಂಗಿಲ್ಲ, ಏನಿಲ್ಲ, ಎಲ್ಲಿ ಕುಂದಿರ್ತಾರೋ ಏನೈತೆ ಅವ್ರ. ಅಂದ್ರೆ ನಾವೇನ್ರ ಫೋನ್ ಮಾಡಿ ಅವ್ರು ಹೇಳಿದ್ವಿ ಅಂದ್ರ ಫೋನ್ ಇಂತವ್ರು ಹಿಂಗ್ ಮಾಡ್ಯಾರ ನೋಡ್ರಿ, ಮಾತಾಡ್ಯಾರ ನೋಡ್ರಿ ಅಂತಂದ ಅವ್ರು ಹೇಳಿದ್ರ ಏನ್ರ ಹೇಳ್ಬೋದು, ಅದಕ್ಕಾರ ಹೇಳ್ಬೋದು. ಫೋನ್ ನಂಬರ್ ಇದ್ ಬಂದ್ರೆ ಅವ್ರಿಗೆ ಹೇಳ್ಬೋದು ನಾವು, ಅವ್ರು ಎಲ್ಲಿರ್ತಾರೋ ಏನೈತೆ ಏನ್ ಸುಳ್ಗಳೈತೆ ಏನೋ ಅವ್ರಿಗೆ, ಏನೋ ಅದು ಕಮೆಂಟ್ ಮಾಡೋದ ಒಂದು ಕಲೆನೋ ಏನೋ ಆತರ ಏನೋ ನನಗೂ ಅರ್ಥ ಆಗ್ತದೆ. ಒಬ್ರಲ್ಲ, ಒಂದು 30 ಮಂದಿ ಕಮೆಂಟ್ ಮಾಡ್ತಾರ ನೋಡ್ರಿ, ಅದ ದಿನ ಒಂದು ನಾನು ವಿಡಿಯೋ ಬಿಟ್ಟು ಸುಮ್ಮನೆ. ಈಗ ಮಾತು ಬಂದಿದ್ದೆ, ಒಂದ್ ನಿಮಿಷ ಇಲ್ಲಿ ಮಾತು ಬಂದಿದ್ದೆ ಕಮೆಂಟ್ ಇಂದಲ್ಲ, ನಾವು ಮನೆ ಬಿಟ್ಟು ಹೋಗ ಕಾರಣ ಏನ್? ನಾವು ಚಾನಲ್ ಮಾಡಕ್ಕೇನು ಮುಂಚೆಗ ಮನೆಗ್ ಹೆಂಗಿದ್ವಿ ನಾವು ಎಲ್ಲಾ, ಅದನ್ನ ಹೇಳಿ ನೀವು. ನಾವ್ ಹೆಂಗಿದ್ದಮ್ಮ, ಒಂದು ಸ್ವಂತ ನಮ್ಮ ಅಕ್ಕನ, ನಮ್ಮ ಅಕ್ಕ ಇದ್ರಿಂತ ನಾವು ಇದ್ವಿ, ಆಕಿನ ನನ್ನ ತಂಗಿ ಹಂಗ ಪ್ರೀತಿ ಕೊಡ್ಕೊಂಡಿದ್ವಿ. ನೀವ್ ಹೆಂಗಿದ್ವಿ, ನಮ್ ಇಬ್ಬರ ಮೇಲೆ ಮಕ್ಳ ತರ ನೀವ್ ನೋಡ್ಕೊಂತ ತಾಯಿ ಮಕ್ಕಳು ಹೆಣ್ ಮಕ್ಳು ಸುಳ್ಳು ನೀವು ಹೊಂಟಿದ್ವಿ. ಅವಾಗ ಏನಪ್ಪ ನಮ್ ಪರಿಸ್ಥಿತಿ, ಇವ್ರ ಅಂತ ಅವಾಗ ಕೆಲ್ಸದ ಮೇಲೆ ತಡಬಿದ್ರಿ, ಒಂದ್ ದಿನಾನು ಹೊರಗ ಕೆಲ್ಸಕ್ಕೂ ದುಡಕ್ ಹೋಗ್ಲಿಲ್ರಿ, ಹೋಗ್ಲಿಲ್ಲ. ಇವ್ರಿಗೆ ಬಟ್ಟೆ ನೀವು ತಗೊಂಡ್ ಕೊಡ್ತಿದ್ರಿ ರಂಜಾನ್ ಹಬ್ಬದಾಗ್ರಿ, ನನ್ ಮಕ್ಳಿಗ ನನಗ ಎಲ್ಲಾರ್ಗ ಹಿಡ್ದು ನಮ್ ಬೈಜಾರ ತಗೊಂಡ್ ಕೊಡ್ತಿದ್ರಿ. ನನ್ ಮಕ್ಳಿಗೆ ಶಾಲಿ ಪೀ ಕಟ್ತಿದ್ರಮ್ಮ ಅವ್ರ, ನನ್ ಮಕ್ಳು ಬುಕ್ ಇಲ್ಲಾಂದ್ರೆ ಬುಕ್ ಕೊಡಿಸ್ತಿದ್ರಿ ಅವ್ರ. ನಾವು ಮನ್ಯಾಗ ಕುತ್ಕೊಂಡು ಉಣ್ಣಾಕತ್ತಿದ್ ಅಂದ್ರೆ ಅವ್ರೆಲ್ಲ ನಮಗ ನೋಡ್ಕೊಂಡ್ ಹೋದ್ರಮ್ಮ, ರೇಷನ್ ತಗೊಂಡ್ ಹಾಕೊಂಡ್ ಇವ್ರ ಯಾಕೆ ಕುತ್ಕೊಂಡ್ ತಿಂತಾರ ಅಂತ ಒಂದ್ ಮಾತನ ಅಲ್ಲಿ ಗಂಡ ಇಂತಿದ್ರು, ನಾವು ಸುಳ್ಳು ಹೇಳಕತ್ತಿಲ್ರಿ. ಅಷ್ಟು ಚಂದ ನಾವಿದ್ದೀರಿ, ಅವ್ರ ಜೋಡಿ ನಾವ್ ಹಂಗಿದ್ರೆ ಅವ್ರ ನಮ್ ಜೋಡಿ ಹಂಗಿದ್ರಿ. ಅವಾಗ ನಮ್ಮ ಅಪ್ಪ ನನ್ ಗಂಡಾಗ ಏನಪ್ಪ ಅಂತ ಹೇಳಿದ್ರೆ, ಯಾರೋ ಒಬ್ರು ತಗೊಳ್ಳೋರು ಹೇಳಿದ್ರಿ ಯೂಟ್ಯೂಬ್ ಚಾನಲ್ ಚಾಲು ಮಾಡಪ್ಪ ನೀನು. ಇಲ್ಲ ಅಂತ ಹೆಸರು ತಗೋಬೇಕ ಇಲ್ಲಿ, ಯಾಕಂತ ಹೇಳಿದ್ರೆ ಅವ್ರ ನಮಗ ಪಾಲಿನ ದೇವ್ರಿದ್ದಂಗ, ಮಂಜುನಾಥ್ ಗಾಳಿ ಮರಡಿ ಅಂತ ಹೇಳಿ ನಮ್ಮ ಭಾಗ್ಯದ ದೇವ್ರಿದ್ದಂಗ. ಅವ್ರು ಚಾನಲ್ ಚಾಲು ಮಾಡಪ್ಪ, ಕುಟುಂಬನ ಚಲೋ ಐತಿ, ಒಂದ್ ನಾಕ್ ಮಂದಿ ನಿಮ್ ಕುಟುಂಬ ನೋಡಿ ಒಪ್ಕೊಂತಾರ, ನೋಡ್ತಾರ ಮಂದಿ, ನೋಡ್ದಂಗೆಲ್ಲ ನಿಮ್ ದುಡ್ಡು ಬರ್ತಾ, ನಿಮ್ಗ ಏನಾರ ಹೆಣ್ ಮಕ್ಳದು ಅಲ್ಪ ಸ್ವಲ್ಪ ಸಹಾಯ ಆಗತ್ತೆ ಅಂತ ಹೇಳಿದ್ರೆ. ಅವ್ರು ನಮ್ಮ ಮನೆಯವ್ರು ಏನ್ ಮಾಡಿದ್ರಮ್ಮ, ಚೆನ್ನಾಗ್ ಮಾಡಿದ್ರ ನಾನು ಫಸ್ಟ್ ಚೆನ್ನಾಗ್ ಚಲೋ ಮಾಡಿ 2 ತಿಂಗಳ ಆತ್ರಿ, 2 ತಿಂಗಳ ಆಗಮಟ ಅಂದ್ರೆ ನಮ್ಮ ಮನೆಯವ್ರಿಗೆ ಏನ ಮನಸ್ನಾಗ ಕಟ್ಟಾಕತ್ತಿದ್ದಪ್ಪ ಅಂತ ಹೇಳಿದ್ರ, ಏನ್ ನಮ್ಮ ಅಣ್ಣ ನಮ್ಮ ಮೇಲೆ ಎಷ್ಟು ಜೀವ ಅದರ, ನಾನು ಅವ್ರ ಕಡೆ ನನ್ ಕಡೆಂತ ಏನಕ್ಕ ಅದಕ್ಕೆ ಮಾಡದ, ನಾನು ದುಡಕ್ ಹೋಗಿಲ್ಲ ಏನಿಲ್ಲ, ಅವ್ರನ್ನ ನಾನು ಹೆಂಗ್ ತಿರ್ಸ್ಬೇಕಪ್ಪ ಅನ್ನೋದು ಅವ್ರ ಮನಸ್ಸಾಗ ಬಂತ್ರಿ. ಬಂದ್ಮೇಲೆ ಅದನ್ನ ಯಾವ ಚಾನಲ್ ಮಾಡ್ಕೊಟ್ರಿ, ಹಿಂದಿ ಚಾನಲ್ ನೀವ್ ಮಾಡ್ರಿ, ಕನ್ನಡ ನಾವ್ ಮಾಡ್ಕೊಂಡಿರ್ತೀವಿ ಮನ್ಯಾಗ ಅಂತ ಹೇಳಿದ್ರು. ಅವಾಗ ಆರಿಪ ಚಾಲು ಮಾಡಿದ್ರಿ ಹಿಂದಿ, ಆಕೆಗೆ ಮಾತಾಡಕ ಬರ್ಲಿಲ್ರ ಅದು, ಏನ ಯಾರು ಮಾತಾಡಕ ಬರ್ಲಿಲ್ರಿ ಅವ್ರಿಗೆ, ಈಗ ಅವ್ರ ಏನಂದ್ರಮ್ಮ ಇಲ್ರಿ ನಮಗ ಹಿಂದಿ ಮಾತಾಡಕ ನಮಗೊಂಚೂರು ಇದು ಆಕತ್ತೈತ್ರಿಪ್ಪ, ನಾವು ಕನ್ನಡನ ಮಾಡ್ಬಿಡ್ತೀವಿ ಅಂದ್ರೆ ನಮ್ಮ ಮನೆಯವ್ರ ಏನಂದ್ರೆ ಅವ್ರಿಗೆ ಹಂಗ ಅಂದಿನ ಮೇಲೆ ಮಾಡ್ಬಿಡ್ರಿ ನೀವು ಕನ್ನಡನ ಮಾಡ್ಕೊಂಡ್ ಹೋಗನ್ರಿ ಅಂತ ಹೇಳಿದ್ರೆ ಮಾಡ್ಕೊಟ್ಟಿವ್ರಿ. ಮಾಡ್ಕೊಟ್ಟಿದ ಮೇಲೆ ಆದ್ರೆ ಚಂದಾಗ ಹೊಂಟಿದ್ವಿ ರೀ. ಆಮೇಲೆ ಅವ್ರ ವಿಡಿಯೋ ಡಿಲೀಟ್ ಆಗತ್ತಿದ್ವಮ್ಮ, ಡಿಲೀಟ್ ಆಗತ್ತಿದ್ ಅಂದ್ರ
ಆಮೇಲೆ ನಮ್ಮನೆಯವ್ರು ರಾತ್ರಿ ಹಗಲೆಲ್ಲ ಕುತ್ಕೊಂಡು ಯೋಚನೆ ಮಾಡಿದ್ರೆ ಅವ್ರ ಆಪ ಹೇಳ್ತಿದ್ರೆ ಹಿಂಗ್ ಡಿಲೀಟ್ ಆಗತ್ತೆ ನೋಡ್ರಿ ಏನಾಗೈತ್ ಪ್ರಾಬ್ಲಮ್ ಏನಿಲ್ಲ ಅಂತಂದೇ ನಮ್ಮನೆಯವ್ರಿದ್ರೆ ಹೇಳಕತ್ತಿಲ್ಲ. ತಡ್ರಿ ನೋಡೋಣ, ಯೂಟ್ಯೂಬ್ ಗೆ ಮೆಸೇಜ್ ಮಾಡಾನು ಮತ್ತೆ ನಮ್ಮನೆಯವ್ರಿಗೆ ಮತ್ತೆ ಯೂಟ್ಯೂಬ್ ಚಾನಲ್ ತಗೊಂಡು ನಿಂಗೆ ಯಾಕೆ ಹಾಕೋ ಅಂತೇಳಿ. ಅವಾಗ ಏನಾದ್ರಿ ಒಂದ ಮನೆಯಾಗ ತೋರಿಸ್ತೀವಿ, ಇಬ್ರು ಎರಡು ವಿಡಿಯೋದಾಗ ಒಂದ ಮನೆನ ತೋರಿಸ್ತೀವಿ, ಒಂದ ಜನನ ತೋರಿಸ್ತೀವಿ. ಹಂಗಾದ್ರೆ ಏನಾರ ನಾವು ಫಸ್ಟ್ ಮಾಡಿ ನಮ್ಮ ಚಾನಲ್ಗೆ ಏನು ಇದಾಗಂಗಿಲ್ಲ, ನಾವ್ ಯಾರನ್ನ ತೋರಿಸ್ಬೋದು ಎಲ್ಲಾರು ತಗೋಬೋದು ವಿಡಿಯೋನ. ನಮ್ ಚಾನಲ್ಗೆ ಏನಾಗಂಗಿಲ್ಲ, ಪಾಪ ಹಿಂದಾಗಿಂತ ನಾನ್ ಮಾಡ್ಕೊಟ್ಟೇನಲ್ಲ, ನಾ ಮಾಡ್ಕೊಟ್ರೆ ಅವ್ರು ಚಲೋ ಆಗ್ಬೇಕಲ್ಲ, ನಮ್ದ ಏನಾರ ಆಗ್ಬಿಡು ಅವ್ರು ಚಲೋ ಆಗ್ಬೇಕ ಅಂತೇಳಿ ಅವ್ರು ಎಲ್ಲಾ ಇದನ್ ಮಾಡ್ಕೊಂತ ಹೋದ್ರ ಪ್ರಯತ್ನ ಪಡುವಂತ ಮಾಡ್ಯಾರ ನೋಡೋಣ. ನಮ್ಮ ಮನೆಯವ್ರು ಏನ್ ಹೇಳಿದ್ರಿ, ತಡೇ ನೀನ ಅವ್ರು ತಗೊಂಡದ್ ಏನು ತಗೋಬೇಡ, ಸ್ವಲ್ಪ ಜನ ನೋಡೋಣ, ಪಾಪ ಅವ್ರು ವಿಡಿಯೋ ಹೊಂಟವ, ನೀನ ನಿಂದಿಸ್ಬೇಕ, ನೀನು ಅದೊಂದು ಅಡಿಗೆ ಮೇಯ್ತಲ್ಲ ಅಷ್ಟ ತಗೊಂಡ್ ನೀನ ಅಮ್ಮಗ ಅಷ್ಟ ತೋರ್ಸ, ಮತ್ತ ಯಾರು ತಗೋಬೇಡ, ಸ್ವಲ್ಪ ಜನ ನೈತನ ಅಲ್ಲಿ ಅಪ್ಪ ಮತ್ತೆ ಇವ್ರಿಗೆ ಎಲ್ಲಾರ್ಗು ಸ್ವಲ್ಪ ಸ್ವಲ್ಪ ಮಂದಿ ನೀವು ತಗೊಂಡದ್ದು ಅವ್ರು ತಗೋಬೇಡ, ಅವ್ರು ತಗೊಂಡ್ ನೀವು ತಗೋಬೇಡ ಅಂತೇಳಿ ಹಿಂಗ ನಾವ್ ಒಬ್ರು ತೋರಿಸಿದ್ದು ಒಬ್ರು ತೋರ್ಸ್ಕೊಂತ ಹೊಂಟಿದ್ದಿಲ್ಲ ಅಮ್ಮ, ನಾವು ಜನ ಡಿಲೀಟ್ ಆಗತ್ತೆ ಅನ್ನೋ ಸಂಬಂಧ ಆಗ್ಲಿ ಬಿಡ್ಪಂತ ಹಂಗ ಮಾಡ್ಕೊಂತ ಹೋದ್ರಿ. ಆಮೇಲೆ ಅವು ಏನಾಯ್ತು, ಏನ ದೇವ್ರ ದಯದ ನಿಂತ್ರೆ ವಿಡಿಯೋ ಡಿಲೀಟ್ ಆಗ ನಿಂತ್ರಿಪ್ಪ ಚಲೋ ಆತ್ರಿ. ಅವಾಗ ಚಲೋ ಆದ್ಮೇಲೆ ಆತ್ರಿ ಇವ್ರು ಹೇಳಿದ್ರು ನಮ್ಮ ಮನೆಯವ್ರ ಈಗ ವಿಡಿಯೋ ಡಿಲೀಟ್ ಆಗತ್ತಿಲ್ರಿ, ನೀವ್ ಎಲ್ಲಿ ಬೇಕಾದ್ರೂ ವಿಡಿಯೋ ಮಾಡ್ರಿ, ಯಾರಿಗಾದ್ರೂ ತೋರಿಸ್ರಿ, ನಾವು ಹೆಂಗ್ ತೋರಿಸ್ತೀವಿ ಹಂಗ ತೋರಿಸ್ಕೊಂಡು ಎಲ್ಲಾರು ಕೂಡ್ಕೊಂಡ್ ಮಾಡ್ಕೊಂಡ್ ಹೋಗೋಣ ಅಂತಂದ್ರೆ ಹೆದ್ರಿಕಿನ ಇತ್ತು ನನಗ, ಅದು ಎಲ್ಲಿ ಹಂಗ ಆಕೈತೋ ಏನೋ, ಎಲ್ಲಿ ಇದು ಆಕತಿ ಏನೋ, ಯಾಕಂತ ಹೇಳಿದ್ರೆ ಹಂಗ ಮಂದಿ ನಮ್ಗ ಅದಕ್ಕೂ ಕಮೆಂಟ್ ಮಾಡಕಂತಿದ್ರೆ ಏನ್ರಿ ನೀವ್ ಚಾನಲ್ ಮಾಡ್ಕೊಟ್ಟಿರಿ, ನೀವ್ ಎಲ್ಲಿ ಹೇಳ್ಬೇಕು ಅಲ್ಲೇ ವಿಡಿಯೋ ತಗೋಬೇಕೇನ್ರಿ, ಅವ್ರ ನೀವ್ ಯಾರ್ ಹೇಳ್ಬೇಕು ಅವ್ರನ್ನ ತಗೋಬೇಕೇನ್ರಿ, ನಿಮ್ದ ಹಂಗ ಲೆಕ್ಕರಿ ಇದ್ ಅಂತೇಳಿ ಮತ್ತೆ ಅದಕ್ಕೆ ಕಮೆಂಟ್ ಮಾಡ್ಕೊಂತಾರೆ. ನಾವ್ ಅದಕ್ಕೆ ಏನಂತ ಹೇಳಿದ್ರು, ಇಲ್ಲ ರೀ ಅವ್ರ ಚಾನಲ್ ಡಿಲೀಟ್ ಹಾಕತ್ತಿದ್ವಿ ಅದಕ್ಕೆ ಹಿಂಗ್ ಮಾಡಿದ್ರು ನಾವು, ಈಗ ಅವ್ರ ಚಾನಲ್ ಡಿಲೀಟ್ ಹಾಕತ್ತಿದ್ರೆ ವಿಡಿಯೋ ರೀ ಈಗ ಚಲೋ ಹೊಂಟತ್ರಿಪ್ಪ, ನಾವೀಗ ಅವ್ರು ಹೇಳಿವ್ರಿ ಎಲ್ಲಿ ಬೇಕಲ್ಲ ತಗೋರಿ ವಿಡಿಯೋ, ಯಾರು ಬೇಕಾದ್ರೂ ತಗೋರಿ, ನೀವು ಬೇಕಾ ನಿಮ್ ಚಾನಲ್ ನಾವು ಹೋಗೋದು, ನಮ್ ಚಾನಲ್ ನೀವು ಹೋಗೋದ್ರಿ, ಹಿಂಗೆಲ್ಲ ನಡೆಸ್ಬೋದ್ರಿ ಈಗ ಅಂತ ಹೇಳಿದ್ರು ನಾವು. ಆದ್ರೆ ಅವ್ರಿಗೆ ಆ ಹೆದರಿಕೆ ಇದ್ದ ಇತ್ತಮ್ಮ, ಎಲ್ಲಿ ಇವ್ರು ತಗೊಂಡ್ರೆ ಡಿಲೀಟ್ ಹಾಕತ್ತೋ ಎಲ್ಲಿ ಅವ್ರ ಎಷ್ಟು ಹೊರಗೆ ಏನ್ ಮಾಡ್ಕೊಂತಿದ್ರು ಅಷ್ಟ ತಗೊಂಡ್ರು, ಈ ಕಡೆ ಒಲಿ ತಗೊಂಡ್ರಿ ಅದಕ್ಕೆ ಮತ್ತೆ ಕಮೆಂಟ್ ಹಾಕಿದ್ರಿ, ಏ ನೀವ್ ಅಡಿಗೆ ಮನೆ ತಗೊಂಡ್ರೆ ಅವ್ರು ಸೋರ ಅಡಿಗೆ ಮನೆ ಕೊಟ್ಟಿರಿ, ನೀವು ಅವ್ರಿಗೆ ಇದ್ ಮಾಡಕೊಟ್ರೆ ನಾವ್ ಏನಂದಿರಿ ಡಿಲೀಟ್ ಅನ್ನ ಹಿಂದಿಸ್ಬಿಡ್ರಿ, ಇಲ್ಲೇ ಬಂದ್ ಅಡಿಗೆ ಮಾಡ್ರಿ ನೀವು, ಈ ಕಡೆ ಇಬ್ರು ಕೂಡ ಇದ್ರೆ ಮಾಡ್ಕೊಂಡ್ ಹೋಗೋಣ ಅಂತ ಅದ್ನ ಅಂದಿರ್ ನಾವು. ಕೇಳಿದಿರಿ ಇಲ್ರಿ ನಮ್ದು ವಿಡಿಯೋ ನೋಡ್ರಿ, ಅವ್ರದ್ದು ವಿಡಿಯೋ ನೋಡ್ರಿ ಅಂದ್ರೆ ಗೊತ್ತಾಕತ್ ನಿಮ್ಗ ಅಂತ ಅಂದಿರಿ, ಏನ್ ವಿಡಿಯೋ ನೋಡಿದ್ರೆ ನಾವ್ ನೋಡೇ ನೋಡ್ತೀವಿ ವಿಡಿಯೋ, ಆದ್ರ ಪಾಪ ಅವ್ರ ಅಷ್ಟೆಲ್ಲ ಕೆಲಸ ಮಾಡ್ತಾರ, ನೀವ್ ಏನ್ ಮಾಡ್ತೀರಿ ಮನೆ ಕುತ್ಕೊಂಡ್ರೆ ನಿಮ್ ಮನ್ಯಾಗ ಪಾಪ ಅಜ್ಜಿನ ಅಲ್ಲಿ ಇದನ್ ಮಾಡ್ತಾರ, ನೀವು ಅಜ್ಜಿ ಮನ್ಯಾಗ ಸಹಾಯ ಮಾಡ್ಬೇಕಿತ್ತ, ಮನ್ಯಾಗ ಅವ್ರ ಮಾಡ್ಬೇಕು ಅಲ್ಲಿ ಮೀನು ತಂಡಾಗ ಅವ್ರ ಮಾಡ್ಬೇಕು, ನೀವ್ ಬರೀ ವಿಡಿಯೋ ಮಾಡ್ಕೊಂತ ಅಷ್ಟು ಕುತ್ಕೊಂಡ್ಬಿಡ್ತೀರಿ ಮನ್ಯಾಗ, ಏನ್ ಕೆಲಸನ ಮಾಡಂಗಿಲ್ಲ ನೀವು ಅಂತ ಅಂದಿನ ಮೇಲೆ ಏನಾಯ್ತಮ್ಮ ಮನ್ಯಾಗ, ಇನ್ ಮುಂದೆ ನೀವ್ ಹೇಳ್ರಿ. ನಾವ್ ಮನಿ ಬಿಟ್ಟು ಹೋಗಕ್ಕಾಗ ಅವ್ರಿಗೆ ಕೊಟ್ಟಿ, ನೀವ್ ಅಷ್ಟ ಮಾತಾಡ್ಬೇಡ್ರಿ, ಅವ್ರ ಬ್ಯಾಗ್ ಬರ್ಲಿ ಕರೆ ಏನೋ ಸುಳ್ಳು ಅಂದ್ರೆ ಅವ್ರಿಗೆ ಬ್ಯಾಗ್ ಆಗುತ್ತೆ. ಇವತ್ತು ಈ ವಿಡಿಯೋ ಯಾರ ನೋಡತ್ತಪ್ಪ ಅಂತ ಹೇಳಿದ್ರೆ ಸೋಶಿಯಲ್ ಮೀಡಿಯಾ ಅಂತ ಹೇಳಿದ್ರೆ ಎಲ್ಲ ಕಡೆ ಇರ್ತೈತಿ, ಹೌದಾ? ಸತ್ಯ ಸುಳ್ಳು ಎಲ್ಲ ಜನಕ್ಕೆ ಗೊತ್ತಾಗಲಿ. ಇವತ್ತೆ ಇಷ್ಟಕ್ಕೆ ಮುಗಿತಪ್ಪ ಅಂದ್ರೆ ಚಲೋನೆ, ಇನ್ನು ಭಯಂಕರ ಸತ್ಯ ಬೇಕಪ್ಪ ಅಂತ ಹೇಳಿದ್ರೆ ನಾವು ರೆಡಿ ಇದೀವಿ, ಅವ್ರು ಅದಕ್ಕೆ ರೆಡಿ ಅದ್ರೆ ಕೇಳ್ಬೇಡ. ಬಿಟ್ಟು ಹೋಗಿನ ಮುಂಚೆಗ ನಮ್ಮ ಮನೆಯವ್ರ ಏನಂದ್ರಿ, ಅವ್ರೇನಂದ್ರಿ, ನೀವೇನಂದ್ರಿ, ಇದ್ರಷ್ಟು ಅವ್ರ ಬಂದ ಹೇಳ್ತೀರಿ ಅದನ್ನ. ಇಲ್ಲಿ ಒತ್ತಾಯ ಯಾರಿಗಿಲ್ರಿ, ನಿಮ್ ಮನ್ಸಿಗೆ ಬಂದಿದ್ದೆ ನಾವು ಕೆಲಸ ಮಾಡ್ಯಾವ ಅಂದ್ರೆ ಜನ ನಮ್ಮ ಉಳ್ಳಿ, ಜನ ಉಳ್ಳಿ, ನಾವ್ ಹೇಳಿದ್ರಿ ಅಲ್ಲ, ಹೇಳಿದ್ರಿ ಯಾಕೋತ್ರಿ, ಹೇಳಿದ್ರಿ ಯಾಕೋತ್ರಿ, ನಾವ್ ಒಬ್ಬರು ಕೆಲಸ ಮಾಡಿದ್ರೆ ನೀವ್ ಅಂತೀವಿ, ನಾವ್ ಒಬ್ಬರು ಒಳ್ಳೇದ ಮಾಡಿ ಒಳ್ಳೇದ ಮಾತಾಡ್ತೀನಿ. ನಾವ್ ಮನೆ ಬಿಟ್ಟು ಹೋಗಕ್ಕಂತ ಮುಂಚೆ ನಮ್ಮ ಮೂರ್ ಮಂದಿ ನಾಲ್ಕು ಮಂದಿ ನೋಡು ಏನ್ ಮಾತಾಡುದು, ಕಮೆಂಟ್ ಬರಾಕತ್ತಾವ ಹಿಂಗ, ನಾವ್ ಏನ್ ಕೆಲಸ ಮಾಡಂಗಿಲ್ಲ ಅಂತ, ನಾವ್ ಕುಂತ ತಿಂತೇ ಅಂತ, ನಾವ್ ಸೋಮಾರ್ಗಳು ಅಂತ ಅಂತೇಳಿ ಕಮೆಂಟ್ ಮಾಡಾಕತ್ತಾಗ ನಮಗ. ನಾವು ಮನ್ಯಾಗ ಕೂಡಿರ್ತೀವಮ್ಮ, ಈಗ ನಾವ್ ಬ್ಯಾರ್ ಹೋದ್ಮೇಲೆ ಆಮೇಲೆ ಏನಾರ ಅನ್ಕೋರ್ಲಿ, ಏನಾರ ನಾವ್ ಮಾಡಿವಿ ನಾವ್ ಮಾಡ್ತೀವಿ ಅಂತ ಅನ್ಕೋರ್ಲಿ, ಹಂಗೆಲ್ಲ ಬೇಡಮ್ಮ, ನಾವ್ ಕೂಡಿದೀವ್ರಿ ಈಗ, ನಾವ್ ಮಾಡ್ತೀವಿ ನಾವ್ ಮಾಡ್ತೀವಿ ಅಂತ ಮಾತ್ ಬರ್ಲಿ, ನಾನು ಮಾತು ಬಂದದಕ್ಕ ಇಲ್ಲಿ ಕಮೆಂಟ್ ಬರಾಕತ್ತ ಬರಾಕತ್ತಿದ್ದು, ಹಂಗ್ ಮಾಡೋದ್ ಬೇಡಮ್ಮ. ನೀವು ಈಗ ಒಂದ್ ವಿಡಿಯೋ ಮಾಡಿ ಬಿಡೋಣ ಅಂತಂದ್ರೆ ಅವ್ರು ಒಂದ್ ವಿಡಿಯೋ ಮಾಡ್ಬಿಟ್ರೆ ನಾವು ಒಂದ್ ವಿಡಿಯೋ ಮಾಡಿ ಬಿಟ್ಟಿವ್ರಿ ಅವತ್ತ. ಆಮೇಲೆ ಮಂದಿ ಮತ್ತೆ ಅದಕ್ಕೂ ಕಮೆಂಟ್ ಮಾಡ, ನೀವ ಒತ್ತಾ ಇಲ್ಲ ಅವ್ರಿಗೆ ವಿಡಿಯೋದಾಗ ಹೇಳ್ತೀರಿ ತಗೋರಿ, ಬರಕುಂತೀರಿ ಟಾರ್ಚರ್ ಕೊಟ್ಟು ಕರೆ ಇದ್ದ ಕರೆನಾಗ್ಲಿ ಸುಳಿದ ಸುಳ್ಳಾಗ್ಲಿ ಎಲ್ಲ ಜನ ಮುಂದಾಗ್ಲಿ. ಅದೇ ಅವತ್ತ ಏನಾತ ಅಂತಂದ್ರ ಕಮೆಂಟ್ ಬರಾಕತ್ತಿದ್ಕ ಅವಂಗ ತಲಿ ಒಂದೊಮ್ಮನಿ ಆತ, ಮನ್ಯಾಗಿಂದೆಲ್ಲ ನಾ ಮಾಡ್ತೀನಿ ಮಾಡ್ತೇವಿ ಕೆಲ್ಸಾನ, ಹೊರಗಲ್ದ ಅವ್ರು ಮಾಡ್ತಾವ, ಹೊರಗಲ್ ನಾನು ಮಕ್ಳು ಮಾಡ್ತಾವು, ನಾ ಮಾಡ್ತಾನಿ, ನನ್ ಗಂಡ ಮಾಡ್ತಾನು, ಕೈ ನೋವು ಆದ್ರೂ ನನ್ ಗಂಡ ಬುಟ್ಟಿ ಹೊತ್ಕೊಂಡು ಹೋಗ್ತಾನು,
ನಾವು ಮೀನಾ ಓದಿರ್ತೇವೆ ನಾವು ಮೀನಾ ತಂದಿರ್ತೇವೆ ಅನ್ನೋದು ಅವರ ಬಾಯಿಗೆ ಬಂತು ಬಂದಿಂದ ಇವರಿಗೆ ಏನಾತು ಮನೆಯಕ್ಕೆ ಕುಂತ ತಿಂತಾಗಲ್ಲ ಅಂತ ಇವರಿಗೆ ಕಮಿಟ್ ಬರಕತ್ತಿದ್ವು ಅವರು ಎಲ್ಲ ಕೆಲಸ ಮಾಡಾಗ ಇವ ಮನೆಯಾಗ ಹಂಗ ಕುತ್ಕೊಂಡು ತಿನ್ನಾಗ ಆದಗಲ್ಲ ಇವಗ ಇವರು ಅವರು ದುಡಿಯಾಗ ಆದ್ರೆ ಇವರು ಹಂಗ ತಿನ್ನಾಗ ಆದಗಲ್ಲ ಅಂತ ಕಮಿಟ್ ಬರಕತ್ತಿದ್ರು ಕುಟ್ಗೆ ಜಗಳ ಮಾಡಕತ್ತಿದ್ರು ನಾವು ಮಾಡಿ ಮಟ್ಟಿ ಯಾಕೆ ಅನಿಸ್ಕೋಬೇಕು ಮಂದಿ ಕಡಿದ್ದ ನಾವು ಮಾಡಿ ಮಟ್ಟಿ ಅನಿಸ್ಕೋದು ಬೇಡ ನಾವು ಅಂತಂದ ಇವರು ಏನು ಮಾಡಿದ್ರು ಒಂದು ನಿರ್ಧಾರ ತಗೊಂಡ್ರು ನಾವು ಇಲ್ವಾ ನಾವು ಬ್ಯಾರೆ ಹೋಗ್ತೀವಿ ನಾವು ಬ್ಯಾರೆ ಹೋಗ್ರೆ ಫಸ್ಟ್ ಏನಂದ್ರೆ ನೋಡಪ್ಪ ನಾವು ಫಸ್ಟ್ ಗೆ ಒಂದ್ ಹೊತ್ತು ಕೂಳು ಊಟ ಮಾಡಿದ್ರೆ ನಾವು ಮನೆಗೆ ಎಲ್ಲರೂ ನಕ್ಕೊಂತ ಕಲ್ಕೊಂತ ಇದ್ವಿ ನಾವು ಈ ಚಾನಲ್ ಮಾಡಿ ಮೇಲೆ ನಮ್ಗ ಇಷ್ಟೆಲ್ಲ ದಿನಾನು ನಮಗ ನೆಮ್ಮದಿ ಇಲ್ದಂಗ ಆಕತ್ತೈತಿ ನಿಮ್ಗೂ ನೆಮ್ಮದಿ ಇಲ್ಲ ನಮ್ಗೂ ನೆಮ್ಮದಿ ಇಲ್ಲ ನಮಗ ಈ ಚಾನಲ್ ನಿಂತ್ರ ಏನ್ ಬೇಡ ಆದ್ರೆ ನಮ್ಮ ಮನೆಯವ್ರ ಏನಂದ್ರೆ ಎಲ್ಲಾರು ಕೂಡ ಬಂದ್ ಮಾಡಿ ಚಾನಲ್ ಇದ್ ಮಾಡ್ರಿ ನಾನು ಹೊರ ದುಡ್ದು ಎಲ್ಲಾ ಸಾಕ್ತೇನೆ ನೀವ್ ನಮ್ಮ ಫ್ಯಾಮಿಲಿ ಒಡೆಯುವಂತ ಪರಿಸ್ಥಿತಿ ಬಂದತ್ತಂದ್ರೆ ನಮಗ ಈ ಚಾನಲ್ ಬೇಡ ಫಸ್ಟ್ ನಾವು ಮಾಡಿ ಚಾನಲ್ ಸೆಕೆಂಡ್ ನೀವು ಡಿಲೀಟ್ ಮಾಡ್ರಿ ಅನ್ನೋದ್ರಾಗ ನಮ್ಮ ಫ್ಯಾಮಿಲಿ ಇಂಪಾರ್ಟೆಂಟ್ ರೀ ನಾವು ಚಾನಲ್ ಡಿಲೀಟ್ ಮಾಡ್ಬಿಡ್ತೀವಿ ನಮಗೆ ಏನಿದ್ರೆ ಇಂತ ರೊಕ್ಕ ದುಡ್ಬೇಕನ್ನೋದೇನಿಲ್ಲ ಅಂದ್ಮೇಲೆ ನೀ ಏನಂದೆ ಅಪ್ಪ ಚಾನಲ್ ಒಂದಿಟ್ಟು ಸಾಲ ಐತಿ ನಮ್ಮ ಮನೆಯವ್ರದ್ದು ಸಾಲ ಐತಿ ಒಂದ್ ಸ್ವಲ್ಪ ತೀರ್ಲಿ ಅದು ಸಾಲ ಯಾಕಂದ್ರೆ ಕಷ್ಟ ನಮ್ಮ ಐತಿ ನಮ್ ಬಯ್ಯಾರ ಹೇಳ್ಕೊಳ್ಸಿ ಅವ್ರು ಸಾಲದವ್ರು ಬಂದವ್ರಿಗ್ರಿ ಬೇಡ್ರಿ ಮತ್ತೆ ಏನ್ ಮಾಡೋದು ಕೊಡ್ತಾರ ಕೊಡ್ತೀವಿ ಎಲ್ಲಾರು ಕೇಳಿ ಇವ್ರು ಕಳ್ಸಿದ್ರಿ ಆಮ್ಯಾಗ ನಾನೇನ್ ಮಾಡಿದೆ ಮತ್ತ ಹೌದು ಈಗ ಅಗ್ದಿ ತ್ರಾಸ ಬಂದ್ಬಿಟ್ಟೈತಿ ಈಗ ಒಂದ್ ಸ್ವಲ್ಪ ಸಾಲಾರ ತೀರ್ತಪ್ಪ ನಮ್ದು ಏನಾರ ಇದಾಗೈತಿ ಅಂತಂದ್ರ ಡಿಲೀಟ್ ಮಾಡ್ಬೋದಿತ್ರಿ ಅದು ಮಾಡಿದ್ರ ಒಳ್ಳೇದಿತ್ರಿ ಅದು ಮಾಡೋದ್ರಿ ಏನ್ರಿ ಇಲ್ಲ ಅಂದಿಲ್ರಿ ನಾನು ಡಿಲೀಟ್ ಮಾಡಂಗಿಲ್ಲ ಅಂದೆ ನಾನು ಯಾವಾಗ ನೋಡಿದ್ರೆ ತ್ರಾಸ ಐತಿ ನಾನು ಡಿಲೀಟ್ ಮಾಡಂಗಿಲ್ಲ ಚಾನಲ್ ನಾನ್ ಮುಂದ್ವರ್ಸ್ಕೊಂಡ್ ಹೋಗಿ ನೀವು ಒಂದು ಮಾಡ್ಕೊಟ್ಟಿರಿ ನನಗ ನಾನು ಅದನ್ನ ಮುಂದ್ವರ್ಸ್ಕೊಂಡ್ ಹೋಗೋಂತ ಪ್ರಯತ್ನ ಮಾಡ್ತೀನಿ ಅಂತಂದ ನಮ್ಮ ಇದನ್ನ ಹೇಳಿದೇರಿ ನಾನ್ರಿ ಆಮೇಲೆ ಸರ್ ಇಲ್ಲಿಂತ ನಾವು ಹೋಗ್ಬೇಕಾರ್ರಿ ಇಲ್ಲಿಂತ ನಾವು ಹೋಗ್ಬೇಕಾರ ನಿಮಗೆ ಏನ್ ಕೇಳಿದ್ರು ನಾವು ಇಷ್ಟು ದಿನ ನಾವು ಚಂದಾಗಿದ್ವಿ ರೀ ಇವಾಗ ಚಂದಾಗಿ ಇರೋಣ ಈ ಚಾನಲ್ ನಿಂತ ನಮಗ ಮನಿ ಒಡೆಯಂತ ಬಂದೈತೆ ಅಂತ ಹೇಳಿದ್ರೆ ಬ್ಯಾಡ್ರಿಪ್ಪ ಅಂತ ನಾ ಹೇಳಿದ್ರಿ ನಾವೇನ್ ಮಾಡಿದ್ರಿ ನಮ್ಮ ಫ್ಯಾಮಿಲಿ ಎಲ್ಲ ನಾವ್ ಕುಡಿಯೋದೇವಿ ನಕ್ಕೊಂತಾರು ನಕ್ಕೊಂತ ಇರೋಣ ಅನ್ನೋ ಭಾವನೆ ಮನಸ್ಸಿನಾಗಿ ಅವಾಗುತ್ತೆ ಈಗೂ ಐತಿ ಆ ಭಾವನೆ ತಗೊಂಡ ನಾನೇನ್ ಹೇಳಿದೆ ಚಾನಲ್ ಬ್ಯಾಡ್ರಿ ನಮಗ ನಮ್ಮ ಮದ್ದು ಹಂಗೈತಿ ಖುಷಿ ಖುಷಿ ಹಂಗ ಖುಷಿ ಖುಷಿ ಆಗಿರೋಣ ಚಾನಲ್ ನಾನು ಡಿಲೀಟ್ ಮಾಡ್ತೀನಿ ನೀವು ಡಿಲೀಟ್ ಮಾಡ್ಬಿಡ್ರಿ ನೀವು ದುಡಿಯೋದ್ ಬೇಡ ನಾ ಇವತ್ತಾದ್ರೂ ಈಗಾದ್ರೂ ಹೇಳ್ತೇನೆ ನಾನು ಈಗಾದ್ರೂ ಹೇಳ್ತೇನೆ ನಾ ಅನಪಡಿಸೋಣ ಮಗ ನಾನು ನಾವು ಒಬ್ಬರು ಒಳ್ಳೇದ್ ಮಾಡಿದ್ರೆ ಅಂತ ಹೇಳಿದ್ರೆ ದೇವ್ರ ನನಗೆ ಯಾವಾಗ್ಲೂ ಕೆಟ್ಟ ಮಾಡಂಗನಲ್ಲ ನನಗೆ ಕೆಟ್ಟ ಮಾಡಂಗನಲ್ಲ ನನ್ ಮಕ್ಳಿಗೆ ಒಂದ್ ನೂರೂಪಾಯಿ ನೀವು ದವಾಖಾನೆ ಕೊಡಮಟ ನಾ ದವಾಖಾನೆ ಹೋಗ್ತಿಲ್ರಿ ಈಗ ಯೂಟ್ಯೂಬ್ ಚಾನಲ್ ಚಾಲೂ ಮಾಡಿ ಮೇಲೆ ಅದ್ರ ಮೇಲೆ ನನ್ನ ಜೀವನ ಐತೆ ಅನ್ನೋದು ನಿಮ್ಗೆ ಗೊತ್ತೈತಮ್ಮ ಎಲ್ಲರಿಗೂ ಗೊತ್ತೈತ್ರಿ ನಾನು ಬಿಲ್ಡಿಂಗ್ ಹತ್ರ ಬಿದ್ದಾಗ ನಮ್ ಶೋಕ ತಿಳಿಬೋಯ ಅಂದ್ರ ನಾವ್ ಐದ್ ಮಂದಿ ಅಂತಂದ್ರಿ ಐದ್ ಮಂದಿ ಒಳಗ ಎರಡನೇ ಅನ್ನ ನನಗ ಮ್ಯಾಗ ಎಬ್ಸ್ಲಿಲ್ಲ ಅವ ಬಿದ್ದಾನಂದ್ ಬಿಡ್ಲಿಕ್ಕನೆ ಲಘು ಲಘು ಹತ್ಕೊಂತ ಹತ್ಕೊಂತ ಇಲ್ ಬಂದ ಬಿಡವ ಇಲ್ ಬಂದ ಹೇಳಾಗತ್ತಾನವ ಅವ ಅವ ಮತ್ತ ಮಾಬೋಲಿ ಬಿದ್ದವ ಬಿಲ್ಡಿಂಗ್ ಮ್ಯಾಗ ಅಂತ ಹೇಳಿ ನಾ ಏನ್ ಹೇಳಿದ ಅವಾಗ ನಾನ ಕರೆಂಟ್ ವೈರ್ ಹಿಡಿದೇನಿ ಈ ಮಾತು ಹೇಳಕೊಂದು ಕಾರಣ ಐತ್ರಿ ನೀವ್ ಎಲ್ಲಾರು ಅಂತೀರಿ ನೀವು ಕೆಲ್ಸಕ್ಕೆ ಹೋಗಂಗಿಲ್ಲ ನೀವು ಅದು ಮಾಡಂಗಿಲ್ಲ ಇದು ಮಾಡಂಗಿಲ್ಲ ಅಂತೇಳಿ ನನ್ನ ಪ್ರಾಬ್ಲಮ್ ನನಗ್ ಗೊತ್ತ್ರಿ ನಾನು ಸ್ವಲ್ಪ ಹೆಚ್ಚಿಗೆ ಏನ ಮಾಡಿದ್ರೆ ಚಕ್ರ ಬರ್ತೈತಿ ತಲೆ ದಿಮ್ಮಿಡ್ದಂಗ ಆಕೈತಿ ಈ ಟೆನ್ಷನ್ ಈಗ ಒಂದು ತಿಂಗಳ ಆಯ್ತು ನಮ್ಮ ಜಗಳ ಚಾಲು ಆಗಿ ಈ ಟೆನ್ಷನ್ ನಮಗೂ ಬರುತ್ತೆ ನಾವು ಯಾಕೆ ಕಮಿಟಿಗೆ ರಿಪ್ಲೈ ಮಾಡಾಗತ್ತಿಲ್ಲ ಅಂತೇಳಿದ್ರೆ ನಮ್ಮ ಟೆನ್ಷನ್ ಹೆಚ್ಚಿಗೆ ಆಗಬಾರ್ದಪ್ಪ ಅಂತ ಹೇಳಿ ರಿಪ್ಲೈ ಮಾಡಾಗತ್ತಿಲ್ಲ ಅದಕ್ಕೆ ಇವತ್ತು ಫೇಸ್ ಟು ಫೇಸ್ ಎಲ್ಲಾ ಇಲ್ಲೇ ಅದಾರೆ ಅವ್ರ ಕೇಳ ಹೌದೇನ್ರಿ ನಮಗ ರೀಸನ್ ಬೇಕಾಗೈತಿ ಹೌದ್ರಿ ಆರಾಮ ಆರಾಮ ಹೇಳ್ರಿ ನೀವು ವಿಚಾರ ಮಾಡಿ ಒಂದು ಮಾಡಿ ಮನಿ ಬಿಟ್ಟು ಹೋಗಂತ ಮುಂಚೆ ನಾ ನಿಮಗ ಶಿಟ್ ಗೆದ್ದ ನಾ ಏನ್ ಹೇಳ್ತೇನಲ್ಲ ಅದನ್ನ ಮನಸ್ಸಲ್ಲಿ ಹೇಳ್ತೇನೆ ಯಾಕಂದ್ರೆ ನನ್ನ ಕಡೆ ಶಿಟ್ ಹೆಚ್ಚಿಗೆ ಐತಿ ಅದೆಲ್ಲಾರು ಕೊಡ್ತೇನೆ ನನ್ನ ಬಗ್ಗೆ ನಾ ನಿಮ್ಮ ಕಣ್ಣೊಳಗ ಕಣ್ಣು ಹಾಕಿ ನಿಮ್ಮ ಮದುವೆಯಾಗಿ 20 ವರ್ಷದ ಆಗೈತ್ರಿ ನಿಮ್ಮ ಮಾತಾಡ್ತೇನೆ ನಾನು ಮನಸ್ಸಿನಾಗ ಪೂರ ಬೆಂಕಿ ಹಚ್ಚಿಬಿಟ್ರಿ ನೀವು ದ್ವೇಷನ್ನು ಬೆಂಕಿ ಹಚ್ಚಿಬಿಟ್ರಿ ನೀವು ಅದಕ್ಕೆ ನಿಮಗೆ ನನ್ನ ಕಣ್ಣೊಳಗ ಕಣ್ಣು ಹಾಕಿ ಮಾತಾಡ್ತೇನೆ ನಿಮಗೆ ನಿಮಗೆ ನೋಡೋದು ನಮ್ಮ ಮೂವರಿಗೆ ನೋಡೋದು ಯಾರ್ದು ಒಂದಿದ್ದೆ ನಿಮ್ಗೆ ನಾನು ಆದ್ರೆ ಅದನ್ನ ಕಳ್ಕೊಂಡಿರಿ ನೀವು ಅದನ್ನ ಕಳ್ಕೊಂಡಿರಿ ಅಷ್ಟೇ ಅದು ಕಳ್ಕೊಂಡಾಗ ಮತ್ತೆ ಪಡೆಯಕ್ ಆಗ್ತಿರಂಗಿಲ್ಲ ನಾವೇನ್ ನಾವೇನ್ ತಪ್ಪು ಮಾಡಿದ್ರೆ ನಾವೇನ್ ತಪ್ಪು ಮಾಡ್ಯವ ಅಂತ ಹೇಳಿದ್ರೆ ಬಿಂದಾಸ್ ಆಗಿ ಹೇಳ್ರಿ ಇಲ್ಲಿ
ಜನ ನಮಗೂ ನಮಗೂ ಚೀತು ಅನ್ಲಿ ಅನ್ಲಿ ಮತ್ತೆ ಅವ್ರಿ ಮತ್ತೆ ಯಾಕೆ ನಮ್ ಮನಸ್ಸೊಳಗ ಮನಸ್ತಾಪ ಬಂತ್ರಿ ಇದು ಯಾಕೆ ಬಂತ್ರಿಪ್ಪ ಇದ ಇದ್ ಯಾಕೆ ಬಂತೆ ನಾವು ಮನಿ ಬ್ಯಾರೆ ಆಗುವಂತ ಪರಿಸ್ಥಿತಿ ಯಾಕೆ ಬಂತೆ ನೀವು ಒಂದ್ ಮಾತು ಅದಕ್ಕೆ ಯಾಕೆ ಒಪ್ಪೋದಿಲ್ಲ ನಮಗ ನಮ್ಮ ಫ್ಯಾಮಿಲಿ ಇಂಪಾರ್ಟೆಂಟ್ ನಾವು ಫ್ಯಾಮಿಲಿಗೆ ಬಿಟ್ಟು ಹೋಗೋದ್ ಬೇಡ ನಾವೆಲ್ಲರೂ ಕೂಡೇ ಇರೋಣ ಅಂತ ಮಾತು ನಿಮ್ಗೊಳಗೆ ಯಾಕೆ ಬರ್ಲಿಲ್ಲ ಯಾಕೆ ಬರ್ಲಿಲ್ಲ ನಿಮ್ ಸಂಬಂಧ ಇಷ್ಟೆಲ್ಲ ಮಾಡಿವಿ ಅಂತ ಹೇಳಿದಾಗ ನಾವು ಇಷ್ಟು ಮಾಡಂಗಿರ್ತೀವಿ ಇದೇನ್ರಿ ಚೆನ್ನಲ್ಲ ಇವತ್ತೈತಿ ನಾಳಿಲ್ಲ ಸಂಬಂಧ ನಾ ನಮ್ಮ ಮಕ್ಕಳು ಮದುವೆ ಹಾಕವು ನಿಮ್ಮ ಮಕ್ಕಳು ಮದುವೆ ಹಾಕವು ಆಗೋದಿಲ್ಲ ಒಬ್ರಿಗೊಬ್ರು ಸಹಾಯ ಬೇಕಾಗಿಲ್ಲ ಒಂದು ಫ್ಯಾಮಿಲಿನ ಒಡೆಯಂತ ಪೋಷಣ್ ಬಂದ ತಂದಾಗ ಇವತ್ತು ನಮಗೆ ಈ ಚಂದನ ಬೇಕಲ್ಲ ಅಂದಾಗ ನೀವೇನೇನ್ರಿ ಇಲ್ಲಪ್ಪ ನನಗೆ ನಮ್ಮ ಚಂದನ ಬೇಕು ಅದಕ್ಕೆ ನಾವೇನು ಮಾಡಿದೀವಿ ನನಗೆ ನಮ್ಮ ಫ್ಯಾಮಿಲಿ ಬೇಕು ನಾವು ಚಂದನ ಡಿಲೀಟ್ ಮಾಡೋಕೆ ತಯಾರಿದ್ದೀವಿ ನೀವು ಯಾಕೆ ತಯಾರಾಗಿಲ್ರಿಪ್ಪ ಇನ್ನು ಸಾಲದ ಬಗ್ಗೆ ಹೇಳಿದ್ರ ನಿಮಗೆ ಸಾಲ 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 ಅಂತೀರಿ ನೀವು ಸಾಲದ ಬಗ್ಗೆ ಪೂರ ಖುಲ್ಲ ಮಾಡಿ ಹೇಳಿ ಜನ ಮುಂದೆ ಎಲ್ಲ ಬಂದು ಹೇಳಿರಿ ನನಗೆ ಸಾಲ ಯಾಕಂತ ಹೇಳಿ ನಿಮಗೆ ಹೇಳಂತ ಹೇಳಿ ನೀವು ಬಾಯಿ ಬಿಚ್ಚಿ ಅವ್ರಿಗೆ ಬಾಯಿ ಹೇಳಿ ಸರ್ ಹೇಳ್ರಿ ಅಂತ ಹೇಳ ನಾ ಹೇಳ್ತೇನೆ ಹೇಳ್ರಿ ನೀವು ಹೇಳ್ರಿ ಬಾಯಿ ಬಿಚ್ಚಿ ಹೇಳ್ರಿ ನೀವು ನೀ ಹೇಗೆ ಸುಂದರವ ನಮಗೆ ನಿಮಗೆ ಸಾಕೋದೊಂದೇ ಅಲ್ರಿ ತಾಯಿ ಹಡದ ಅಂದಮ್ಯಾಗ ತಾಯಿ ಸಂಕಟ ನಮ್ಗೆ ಗೊತ್ತಿರ್ತೈತಿ ನಾನು ಸತ್ತ ಬಿದ್ದಾಗ ನಿನ್ನ ಜೀವನ ತೀರಮಂಟು ನಿಮಗೂ ತಾಯಿ ಅಂತಿದ್ದೆ ನಾನು ಈಗ ಅನ್ನಂಗಿಲ್ಲ ಆದ್ರೆ ನಿಮಗೂ ತಾಯಿ ಅಂತಿದ್ದೆ ತಾಯಿಗೆ ಸಾಕೋದ್ ದೊಡ್ಡದಲ್ಲ ನಮಗೆ ಏನ್ ದೊಡ್ಡದಲ್ಲ ನೀ ಇವತ್ತ ಬಾವ ಇವತ್ತ ಮನೆಗೆ ಬಾ ಅಲ್ಲಿ ಇಲ್ಲಿ ನಾವು ಅಲ್ಲಿ ಬರ್ತೀವಿ ಇಲ್ಲೇ ಕುಂತ ನಾವು ಜೀವನ ಸಾಕ್ಷಿ ಹೇಳ್ತಿದ್ರಿ ಬಾಯಿ ಬಿಚ್ಚಿ ಒಮ್ಮೆ ಹೇಳ್ರಿ ನೀವು ಹೌದ್ರಿ ಸಾಲ ಸಾಲ ಯಾವ್ದಕ್ಕಿಪ್ಪ ನಮ್ ಸಾಲ ನೀವು ನನಗೆ ಹೇಳ್ರಿ ನನಗೆ ಹೇಳ್ಬಿಡ್ತೀವಿ ಅಂತ ಹೇಳ್ಬಿಡ್ರಿ ಅಲ್ಲರಿ ನೀವು ಮಾಮೂಲು ಬಾಯ್ ಗೊತ್ತಿರ್ ಹಚ್ಚಿದ್ರಿ ನೀವು ಹೊರಗಿರ್ತೀರಿ ಮತ್ತೆ ನೀವು ಹೇಳ್ಬಿಡ್ರಿಪ್ಪ ಅಂತ ಹೇಳ್ರಿ ನಾ ಎಲ್ಲ ಕ್ಲಿಯರ್ ಕ್ಲಿಯರ್ ಆಗಿರ್ತೀನಿ ಆ ಕ್ಲಿಯರ್ ಕ್ಲಿಯರ್ ಕೇಳಕ್ ನೀವು ರೆಡಿ ಇದ್ರೇನೆ ಬಾಯಿ ಚೊಮ್ಮೆ ಹೇಳ್ರಿ ನಾ ಎಲ್ಲ ಕ್ಲಿಯರ್ ಕ್ಲಿಯರ್ ಮಾಡ್ತೇನೆ ಜನ ಮುಂಚೆ ಸರ ಸ್ವಲ್ಪ ಒಂದು ಮಾತು ಹೇಳ್ರಿ ಹೇಳ್ಬಿಡ್ರಿಪ್ಪ ಅಂತ ಹೇಳ್ರಿ ನೋಡ್ರಿ ಜನಕ್ಕೆ ಏನು ಗೊತ್ತಾಗಬೇಕು ಅದು ಗೊತ್ತಾಕೈತಿ ಏನು ಗೊತ್ತಾಗಬಾರ್ದಲ್ಲ ಅದು ಗೊತ್ತಾಕೈತಿ ನಾವೇನ್ರ ಕೆಟ್ಟ ಮಾಡಿವ ಅಂತ ಹೇಳ್ರಿ ಹೇಳ್ರಿ ಫಡಲ್ ಅಂತ ಕೊಡ್ರಿ ಮಾತಾಡ್ರಿ ಸಾಧ್ಯನೇ ಇಲ್ರಿ ಮತ್ತೆ ನೀವು ಹೇಳ್ರಿ ಹೌದ್ರಿ ಯಾಕೆ ಗೊತ್ತೇನ್ರಿ ಇದೆ ನಾ ತಪ್ಪು ಮಾಡಿರ್ರಿ ನಾ ತಪ್ಪು ಮಾಡಿ ಅಂತಿರಲ್ಲ ನೀವು ನೀವು ತಪ್ಪು ಮಾಡ್ರಿ ಅಂತೇಳಿ ಹೇಳ್ತೇವೆ ನಾವು ನಿಮ್ ಬಾಯಿಲ್ ಒಂದು ಮಾತು ಬರ್ಲಿ ಬರೀ ಹೇಳ್ಬಿಡ್ರಿ ನಾ ಏನ್ ತಪ್ಪು ಮಾಡಿ ಅಂತೇಳಿ ಎಲ್ಲ ಜನಕ್ಕೂ ಗೊತ್ತಾಕತ್ತೆ ನೋಡ್ರಿ ಅಸಲಿ ಬಲ್ಲ ಎಲ್ಲ ನಾಡು ಕರ್ನಾಟಕ ಜನತೆಗೆ ಕೈ ಮೂರಿ ಹೇಳ್ತಾನೆ ಯಾರು ಕಮಿಟ್ ಕಳಿಸ್ಬೇಡ್ರಿ ಅಂತಾವು ಮನೆ ಒಡೆ ಕೆಲಸ ಆಗಾಕತ್ತೈತಿ ಎಲ್ಲಾಗ ಸಂತೋಷ ಆಗದೇವಿ ಸುಖದಿದ್ದ ಆದೇವಿ ಎಲ್ಲಾಗ ಬಂದ್ಕಂತ ಹೋಗ್ಕಂತ ಆರಾಮ್ದಿದ್ದ ಆದಾರ ಯಾಕಂದ್ರ ಬ್ಯಾರೆ ಹೋಗ್ಯಾಗ ಅಂತಂದ್ರ ಬ್ಯಾರೆ ಅದಾಗ ಅನ್ನೋದು ಅಷ್ಟ ದಿನ ಬಗದು ಹೋಗೋದು ಎಲ್ಲಾಗ ಸಂತೋಷದಿದ್ದ ಆದೇವಿ ಇನ್ನೊಮ್ಮೆ ತಿಂತ ಕಮಿಟಿ ಯಾರು ಕಳಿಸ್ಬೇಡ್ರಿ ದಯವಿಟ್ಟು ಹೇಳ್ತಾನೆ ನಿಮ್ಮ ಕೈ ಮುಗಿದು ಕಾಲು ಬಿದ್ದು ಕೇಳ್ಕಂತಾನೆ ಇಂಥ ಕಮಿಟಿ ಯಾರು ಕಳಿಸ್ಬೇಡ್ರಿ ಎಲ್ಲಾಗ ಸಂತೋಷ ಆಗಿರಕ್ಕೆ ಹಚ್ಚಿರಿ ಇದ್ರಲ್ಲಿದ್ದ ಏನೋ ಒಂದು ತಂಬಲಿ ಮಾಡ್ಕೊಂಡು ಉಣ್ಣಾಕತ್ಯಾಗ ಆ ಅಂಬಲಿ ಕಸ್ಕಂದಾಗ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಕೈ ಮುಗಿದ ಕಾಲು ಬಿದ್ದು ಕೇಳ್ಕಂತಾನೆ ಇನ್ನೊಮ್ಮೆ ಇಂಥ ಕಮಿಟಿ ಒಟ್ಟ ಕಳಿಸ್ಬೇಡ್ರಿ ನೋಡೋದು ಇತ್ತಂದ್ರೆ ಚಂದಾಗ ಎಲ್ಲಾಗ ದಯವಿಟ್ಟು ನಿಮ್ದು ಎಲ್ಲಾಗದ ಹೆಲ್ಪ್ ಬೇಕು ನಿಮ್ಮ ಸಹಾಯ ಬೇಕು ನಿಮ್ದು ಅಂತಃಕರಣ ಬೇಕು ದೇವ್ರ ಆಶೀರ್ವಾದ ಬೇಕು ನೀವೆಲ್ಲಾಗ ದಯವಿಟ್ಟು ಚಲೋ ಕಮಿಟಿ ಕಳಿಸ್ರಿ ಎಲ್ಲರೂ ಖುಷಿ ಆಗಿರೋನು ಇಡೀ ನಮ್ಮ ಕರ್ನಾಟಕ ಜನತೆ ಏ ನಮಸ್ಕಾರ ಮಾಡಿ ಬಿದ್ದು ಬೇಡಿಕೆ ಅಂತ ನೋಡ್ರಿ ನಾನು ನೋಡ್ರಿ ಫ್ರೆಂಡ್ಸ ಒಟ್ಟು ಇಂಥ ಕಮೆಂಟ್ ಇನ್ಮೇಲೆ ಬರಂಗಿಲ್ಲ ಅಂತ ಅನ್ಕೊಂತೀನಿ ನಾನು ಬರೋದು ಬೇಡ್ರಿ ಯಾಕಂದ್ರೆ ವಿಡಿಯೋ ಪೂರ ನೋಡ್ರಿ ನೀವು ವಿಡಿಯೋ ನೋಡಿ ಅದ್ರೊಳಗೆ ಏನಿರತ್ತೆ ಅದನ್ನು ಹಾಕ್ರಿ ನೀವು ಕಮೆಂಟ್ ಕೆಲಸದ ಬಗ್ಗೆ ಮಾತು ಹಾಕೋಕೋಬೇಡ್ರಿ ಯಾಕಂದ್ರೆ ಕೆಲಸ ಮಾಡ್ತಿದ್ರಿ ಮನೆ ಒಳಗೆ ನಾನು ಹೊರಗೆ ಮಾಡ್ತಿದ್ದೆ ರೀ ಆಕಿದ ವಿಡಿಯೋ ನೋಡ್ಬೇಕಿತ್ತು ನೀವು ಆಕಿ ಏನು ಮಾಡಾಕತ್ತಾಳ ಏನಿಲ್ಲ ಅಂತ ಹೇಳಂದು ನೋಡಿ ನೋಡಿದ್ರೆ ಕಮೆಂಟ್ ಮಾಡ್ಯಾರಿ ಅಯ್ಯೋ ಸುಮ್ಮನವ್ರು ಕೆಲಸ ಮಾಡ್ತಾರೆ ಇದು ಏನು ವಿಡಿಯೋ ನೋಡಲಾದಿರ್ತಾರಲ್ಲ ಅಂಥವ್ ಕಮೆಂಟ್ ಮಾಡ್ಯಾರಿ ಅದನ್ನ ಕಮೆಂಟ್ ಮಾಡಿದವ್ರು ಅರ್ಧಮರ್ಧ ವಿಡಿಯೋ ನೋಡ್ತಾರ ನೋಡ್ರಿ ಅವ್ರು ಕಮೆಂಟ್ ಮಾಡಬೇಕನ್ನೋರು ಕಮೆಂಟ್ ಮಾಡೋದ್ರಿ ಅದು ದಯವಿಟ್ಟು ಯಾರು ಆ ತರ ಕಮೆಂಟ್ ಮಾಡಕ್ ಹೋಗ್ಬೇಕು ಸಾನಿಯಾ ಈಗ ಇದನ್ನ ಮಾಡಕತ್ತಾಳ್ರಿ ಯೂಟ್ಯೂಬ್ ಚಾನಲ್ ಮತ್ತೆ ಸಾನಿಯಾಗ ಬೆನ್ ಹತ್ತಾರೆ ಅಯ್ಯೋ ಸಾನಿಯಾ ನಿಮ್ ಬಡಿಮಿಗೆ ಯಾಕೆ ನೀವು ತ್ರಾಸ್ ಕೊಡಕತ್ತಿಲ್ರಿ ನಿನ್ ಚಾನಲ್ ಬಂದ್ ಮಾಡ್ಬಿಡ ನಿಮ್ಮ ಮಮ್ಮಿರ ಹಂಗಿಲ್ಲ ಅದ್ರ ಬಗ್ಗೆ ಕಮೆಂಟ್ ಬರ್ಲಿ ನಮ್ಗೆ ನೋ ನೋ ಪ್ರಾಬ್ಲಮ್ ನೋ ಇದು ನಮಗೇನಿಲ್ಲ ತ್ರಾಸ್ ಕೊಟ್ಟಿರ್ತೀವಿ ಅದ್ರ ಬಗ್ಗೆ ಮಾತಾಡಕಾಗುತ್ತೆ ಅದು ನಮ್ದು ಪರ್ಸನಲ್ ಈ ಮೊದಲು ಹೆಂಗಿತ್ತಪ್ಪ ಅಂತ ಹೇಳಿದ್ರಿ ಮೊದಲು ಹೆಂಗಿತ್ತು ಅಂತ ಹೇಳಿದ್ರಿ ನಮ್ದು ಜಾಯಿಂಟ್ ಫ್ಯಾಮಿಲಿ ಇತ್ತು ಜಾಯಿಂಟ್ ಫ್ಯಾಮಿಲಿ ಒಳಗೆ ನಾನು ನೀನು ಅನ್ನೋದು ಇಂಡಿವಿಜುವಲ್ ಅಂದ್ರೆ ಒಬ್ಬಂಗ ಅಂತಾರೆ ಜಾಯಿಂಟ್ ಫ್ಯಾಮಿಲಿ ಹೆಂಗ ಗೊತ್ತಾನೆ ಇವ್ರು ಯಾವಾಗ ಹೇಳ್ಯಾರ ನಾವು ಒಂದ ಮನ್ಯಾಗ ಬ್ಯಾರೆ ಅದೇವಿ ಇವ್ರದ ಬ್ಯಾರೆ ನಮ್ದ ಬ್ಯಾರೆ ಅಂತ ನೀವ್ ಯಾವಾಗ ಹೇಳಿದ್ರಿ ಹೇಳಿ ನೀವ್ ಹೇಳಿದ್ರೆ ನೀವ್ ಹೇಳಿ ಮಾತಾಡಕತ್ತಿದ್ರಿ ಹಿಂಗೆಲ್ಲ ಬರ್ತಿದ್ದಿಲ್ಲ ಇಷ್ಟು ಬುದ್ಧಿ ಐತಿಲ್ರಿ ನಿಮಗೆ ಮತ್ ಇಷ್ಟು ಇಷ್ಟು ಬುದ್ಧಿ ನೀವು ಹೌದ್ರಿ ಕಮೆಂಟ್ ಬೇಡ್ರಿ ಕಮೆಂಟ್ ಬೇಡ್ರಿ ಕಮೆಂಟ್ ಅವ್ರು ಯಾಕತ್ತಿರಿ ಪಾಪ ಜನ ಎಲ್ಲ ನೀವು ಒಳ್ಳೆ ತಗೊಂಡಾರೆ ಒಳ್ಳೆ ನೀರ್ರಿ ನೀವೆಲ್ಲ ಜನ ಕಣ್ಣಿಗೂ
ನಿಮ್ಮ ತೆಗಳಿಗೆ ಯಾಕೆ ಬರಲಿಲ್ಲ, ನಮ್ದು ನಾವು ಬ್ಯಾರೆ ಆಗಿಲ್ಲಪ್ಪ, ನಾ ನಂದ ನಾನ ಮಾಡ್ತೇನೆ ಅಂತ ಅನ್ಬ್ಯಾಡ್ದ, ನಾವೆಲ್ಲ ಫ್ಯಾಮಿಲಿ ಕೂಡಿದೀವಿ, ನಾವೆಲ್ಲಾರು ಮಾಡ್ತೀವಿ ಅನ್ಬೇಕು ಅನ್ನೋ ಮಾತು ನನ್ನ ಮನಸ್ಸಾಗ ಬರ್ಬೇಕಂತ ನೀವು ಅವಾಗ ಯಾಕಂದಿಲ್ಲ ಈಗ ಡಿಲೀಟ್ ಹಾಕಿದ್ವಿ, ಅವನ್ ಊಟ ಮಾಡ್ತಿದ್ರಿ, ಅವಾಗ ಊಟ ಮಾಡ್ತಿದ್ರಿ, ಈಗ ಊಟ ಮಾಡ್ತೀರಿ, ಅವಾಗ ಯಾಕೆ ಮನಸ್ಸಾಗ ಬರಲಿಲ್ಲ, ಈಗ ಯಾಕೆ ಬಂತು ನಿಮಗೆ? ಆವಾಗ ಈ ಮಾತು ಅಂದಿದ್ರು ನೀವು ನಮ್ದು ಫ್ಯಾಮಿಲಿ ಒಂದಪ್ಪ ಅಂದಿದ್ರೆ ನಾವು ಬ್ಯಾರೆ ಹೋಗುವಂತ ಪರಿಸ್ಥಿತಿ ಬರ್ತಿತ್ತೆ, ಬರ್ತಿದ್ರೆ ಹೇಳ್ರಿ. ಇಷ್ಟು ಪ್ರೀತಿ ಅಂತ ಇದ್ದವ್ರಿ ನಾವು, ಎಷ್ಟು ಪ್ರೀತಿ ಅಂತ ಇದ್ದವ್ರಿ ನಾವು, ನಿಂತು ಬೇರೆ ಹೋಗ್ಯಾರ್ರೀ, ಅವ್ರ ಇಷ್ಟ ಆದ ಅವ್ರ ಮರ್ಜಿ ಹೋಗ್ಯಾರ್ರಿ. ನಾವು ಚಲನಚಾಲು ಮಾಡೋಕ್ಕಿಂತ ಮುಂಚೆ ನಾವು ಅಂತಿದ್ದಿ, ನಾವೆಲ್ಲರೂ ಇಷ್ಟು ಪ್ರೀತಿ ಅಂತ ಇದ್ದೀವಿ, ನಾವು ಇಲ್ಲೇ ಬೆಳಿನ, ಇಲ್ಲೇ ನಾವು ಕುಡೂನ, ಇಲ್ಲೇ ನಾವು ಇದ ಮಂದಿನ ಹಾಗಸುಗಳನ್ನ, ಇಷ್ಟು ಪ್ರೀತಿ ಇತ್ತೆ, ಇಷ್ಟು ಪ್ರೀತಿಗೆ ಬೆಂಕಿ ಹಚ್ಚುವಂತ ಕೆಲಸ ಯಾರು ಮಾಡಿದ್ರಿ ಇಲ್ಲಿ? ಕಮೆಂಟ್ ಅಲ್ರಿ, ಕಮೆಂಟ್ ನೀವು ಮಾಡೋಂಗ್ ಮಾಡಿದ್ರಿ, ನೀವು ಏನ್ ಮಾಡಿದ್ರಿಪ್ಪ ಅಂತ ನಾ ಕೆಲಸ ಮಾಡ್ತೀನಿ, ನಮ್ದು ಜಾಯಿಂಟ್ ಫ್ಯಾಮಿಲಿ ರೀ ಇದೆ. ನೀವು ಯಾವಾಗ ಹೇಳಿರಿ ಈ ಮಾತಾಡ್ಬೇಕಾಗಿತ್ತು, ನಾವು ಬೇರೆ ಬೇರೆ ಆಗಿವ್ರಿ, ಇವ್ರದ ಫ್ಯಾಮಿಲಿ ಬೇರೆ, ನಮ್ದ ಫ್ಯಾಮಿಲಿ ಬೇರೆ, ಆದ್ರೆ ಮನಿ ಒಂದ, ಇನ್ ಮ್ಯಾಗ ಅವರೇ ಬೇರೆ, ನಾವೇ ಬೇರೆ ಅಂತ ಹೇಳಿ ಮಾತಾಡ್ರಿ, ನಾನು ಮಾಡೀನಿ, ನಮ್ಮ ಅಪ್ಪ ಮಾಡಿವ ಅಂತ ಹೇಳ್ರಿ. ಅದಕ್ಕೆ ಯಾರು ಏನ್ ತಪ್ಪನ್ನಂಗಿಲ್ಲ, ನೀವು ಈ ಮಾತು ಹೇಳಿಲ್ಲ. ಮತ್ತೆ ಗೊತ್ತಿರ್ರಿ ಜನಕ್ಕೆ, ನಾವೆಲ್ಲರೂ ಒಂದೇ ಇದೀವಿ, ಕೆಲಸ ನಾವು ಒಬ್ಬರೇ ಮಾಡ್ತೀವಿ, ನಾವೆಲ್ಲರೂ ಒಂದೇ ಇದೀವಿ, ಬುಟ್ಟಿನ ಒಬ್ಬರೇ ಇಡ್ತೀವಿ, ನಾವೆಲ್ಲರೂ ಒಂದೇ ಇದೀವಿ, ಅಮ್ಮ ಕರ್ಕೊಂಡು ದವಾಕ್ ನಾವು ಹೋಗ್ತೀವಿ ಅಂದ್ರೆ ನೀವು ದವಾಕ್ ಕರ್ಕೊಂಡ್ರೆ ಅಡಿಗೆ ಬಂದ್ಮೇಲೆ ಊಟಕ್ಕೆ ಬೇಡ್ರಿ, ಮಾಡೋ ಊಟ ಮಾಡಕ್ ಬೇಡ, ಸಂಜೆ ಮುಂದಂದ್ರೆ ಮೀನ ತೆಗೆದ್ ಬೇಡ, ಅಡಿಗೆ ಮಾಡಕ್ ಬೇಡ, ಏನು ಮಾಡಿದ ಅಂತೇಳಿ ಹೇಳ್ರಿ ಜನಕ್ಕೆ, ಅದನ್ನು ಹೇಳ್ರಿ. ಇಲ್ಲವಾ ನಾನು ಒಬ್ಬಗೆ ಮಾಡಿದ್ದೆ, ಸುಮ್ಮನೆ ಏನ್ ಮಾಡಿದ್ರೆ ಅಂತ ಹೇಳಿ, ಅಡಿಗೆ ಮಾಡ್ತಾ ಹಾಕಿ ಅಂತ ಹೇಳಿ ನೋಡಾರ ಅದ ಏನ್ ಹೇಳ್ತೀನಿ, ಅರ್ಧ ಮಾಡ್ತೀನಿ ಅರ್ಧ ಮಾಡಿ ನೋಡಿ ನೋಡಿ ಬಾಬಾರ ಮಾತಾಡ್ತೀನಿ ನಿಮಗೆ, ಕೆಲಸ ಅಕ್ಕಿನ ಮಾಡ್ತಾ ಹಂಗ್ರಿ, ನಾನು ಹೆಚ್ಚಿಗೆ ಕೆಲಸ ನೀವು ಮಾಡ್ತೀರಿ, ನಾ ಇಲ್ಲ ಎಲ್ಲದ್ರು ಹೇಳ್ತೀನಿ ನಾನು. ಯಾಕೆ ಪ್ರೀಪಾ ಅಂತ ಹೇಳಿದ್ರೆ, ಅಕ್ಕಿ ಹತ್ತೆ ತ ಕಲ್ತಾಳೆ, ನಾ ಅಂತೂ ಕಲ್ತಿಲ್ಲ, ಅಕ್ಕಿಗೆ ಲೆಕ್ಕ ಮಾಡಕ್ ಬರಂಗಿಲ್ಲ. ಸೊ ಒಂದು ಪಟ ಕೇಳ್ತಾ ಹಂಗಂದ್ರೆ ಲೆಕ್ಕ ಮಾಡಿ ಪಟ ಅಂತ ಹೇಳ್ತೀಯ, ಅದು ಲೆಕ್ಕ ಪಟ ಅಂತ ಹೇಳ್ತೀರಿ. ಯಾಕೆ ರೀಪ್ಪ ಅವ್ರು ಹೊರಗಡೆ ಆಡ್ತಾರ ಅಂತಂದ್ರೆ ಈ ಕಾರಣಕ್ಕೆ, ಲೆಕ್ಕ ಏಕ ಅವ್ರಿಗೆ ಬರ್ತೈತಿ, ನಮಗೆ ಲೆಕ್ಕ ಬರಂಗಿಲ್ಲ. ಹಿಂಗಾಗಿ ಕೆಲಸ ನೀವು ಹೆಚ್ಚಿಗೆ ಮಾಡ್ತೀರಿ, ನಾ ಎಲ್ಲಾದ್ರೂ ಹೇಳ್ತೀನಿ ನಿಮ್ಗೆ ನಾನೇ, ಆದ್ರೆ ಕೆಲಸ ನೀವು ಮಾಡ್ತೀರ ಅಂತ ಹೇಳಿದ್ರೆ ನಾವು ಮಾಡ್ತೀವಿ, ನಾನು ಮಾಡ್ತೀನಿ, ನಾನು ಮಾಡ್ತೀನಿ, ಅದು ನಾನು ಮಾಡ್ತೀನಿ, ನಾನು ಮಾಡ್ತೀನಿ ಅನ್ನಬಾರ್ದಾಗಿತ್ತು. ನಾವು ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಏನ್ ಹಾಕಿದ್ರಿ, ಮನಿ ಮುಡ್ತಿತ್ತೆ, ಮನಿ ಮುಡ್ತಿತ್ತೆ, ಹೇಳ ಮನಿ ಹೇಳ ಮನಿ ಮುಡ್ತಿತ್ತೆ, ಮಡಿತಿದ್ದಿಲ್ಲ ನಾ ಅಂದಿದ್ದಕ್ಕ. ಅದು ನಾನು ಮಾತು ಬಂದಾಗ ಚೆನ್ನಾಗಿ ಕಮೆಂಟ್ ಮಾಡಕ ಕಾಲ್ ಮಾಡಿದ್ರು, ಕಮೆಂಟ್ ಮಾಡಕ ಹಚ್ಚಿದ್ರು, ಮತ್ತೆ ನೀವು ಏನು ಮಾಡ್ತೀರಿ ಅಲ್ಲಮ್ಮ ಅದನ್ನ ಹೇಳಿದ್ರು ನಮಗೆ, ಅಲ್ರಿ ನಮ್ಮ ಮೇಲೆ ಯಾಕ್ರಿ ನೀವು ಸಿಟ್ ಹಾಕಿರಿ, ನೀವು ಮನೆಯಾಗ ಏನ್ ನೆಟ್ ತೋರಿಸ್ರಿ ಅದ್ರ ಮೇಲೆ ನಾವು ಕಮೆಂಟ್ ಹಾಕ್ತೀರಿ, ನೀವು ನಾನು ಅಂದಕ್ ಮತ್ತೆ ನಾವು ಕಮೆಂಟ್ ಹಾಕಾಕತ್ತೀವಿ. ನಮಗ 15 20 ಮಂದಿ ನಮಗ ಕಾಲ್ ಮಾಡ್ಯಾರಿ, ಯಾಕ್ರಿ ನೀವು ನಿಮ್ ನಿಮ್ಮ ಒಳಗ ನೀವು ಮಾತಾಡಿದ್ರಿ ಯಾರಿಗ ಗೊತ್ತಾಕತ್ರಿ, ನೀವು ಬಿಡದ ಮಾತಾಡ್ಸ್ರಿ ನಮಗ್ ಗೊತ್ತಾಕತ್ರಿ ನಿಜಾಂಶ ಏನ್ ಅನ್ನೋದು ಅಂದ್ರೆ. ನಾವ್ ಇವತ್ತು ಬೆಳಕ್ ಕರೆದ್ರೆ ಚಾನು ಕುಡ್ದಲ್ಲ ಏನ್ ಮಕ ತಕೊಂಡ್ರೆ ಸೀದಾ ಅದಕ್ಕೆ ಬಂದಿವಿ ನೋಡ್ರಿ ನಾವು, ಅವ್ರಿಂತ ಹೇಳ್ಸಿದ್ರ ಅವಾಗ್ಲಾದ್ರೆ ನಮಗ್ ಕಮೆಂಟ್ ಬರ ನಿಂದಿರ್ತೈತಿ, ನಾವು ನೆಮ್ಮದಿಂತ ಇರ್ಬೋದು ಅನ್ನೋ ಒಂದು ಇದ ಕಾರಣಕ್ಕ ನಾವು ಬಂದಿವ್ರಿ. ಈಗ ಅವ್ರ ಮಾತಾಡ್ತಾರೆ, ಅವ್ರ ಅದಾರ, ನಾವು ಅದೀವಿ, ನಾವೇನ್ ಏನ್ ಇಲ್ಲ, ಈ ಕಮಿಟಿನ ಸಲುವಾಗಿ ಇಲ್ಲಿ ಯಾರ ಫೋರ್ಸಿಬಲಿ ಮಾಡಕ್ ನಾವು ರೊಕ್ಕದಾಗುನು ದೊಡ್ಡ ನಮ್ದು, ನಾವು ದುಡಿಬೇಕು ತಿನ್ಬೇಕು ಹೌದಾ, ನಾವು ಶಕ್ತಿ ಒಳಗೂ ಇಲ್ಲ, ಯಾಕಂದ್ರೆ ಹಳದಲ್ಲ ಚಕ್ರ ನಮಗೆ ಎಲ್ಲಾದ್ರೂ ಇಲ್ಲ, ಎಲ್ಲಾದ್ರಿಗೂ ಬಲಿಷ್ಠ ಯಾರಪ್ಪ ಅಂದ್ರೆ ಇವ್ರು ಬಲಿಷ್ಠ, ಯಾಕಂದ್ರೆ ನಮ್ಮ ತಮ್ಮ ಸಪೋರ್ಟ್ ಐತಿ, ಆಸ್ತಿ ಐತಿ, ರೊಕ್ಕ ಐತಿ, ಎಲ್ಲ ಬರ್ತೈತಿ, ನಮಗೆ ಏನೂ ಇಲ್ಲ ಅಂತದ್ ನಾವು ಮನಿ ಹೊಡಿಬಾರ್ದಪ್ಪ ಅಂತೇಳಿ ಈಗ ಅದು ದುಃಖ ಬರ್ತೈತಿ, ನಮ್ಗೆ ದುಃಖ ಬರುತ್ತಪ್ಪ ಅಂದ್ರೆ ಅದು ದುಃಖ ಬರ್ತೈತಿ. ಈಗಾದ್ರೂ ಅಂತದ್ರಿಗೂ ಚಲನ ತೊಡತ್ತಲ್ಪ ಅಂದ್ರೆ ಫ್ಯಾಮಿಲಿಗೆ ಇಲ್ಲಿ ವ್ಯಾಲ್ಯೂ ಯಾರು ಕೊಡತ್ತಾರೆ, ಮಂದಿ ಕೇಳ್ತಾರಮ್ಮ ಹೇಮತ್ತಾನೆ ಅಲ್ರಿ, ನೀವು ಫ್ಯಾಮಿಲಿಗೆ ಜಸ್ಟ್ ಬೆಳಿಗ್ಗೆ ಸಂಬಂಧ ಬೆಳಿಗ್ಗೆ ಕಮೆಂಟ್ ದುಡ್ಡಿನ ಸಂಬಂಧ ನೀವು ನಿಮಗೆ ದುಡ್ಡದ ಹೆಚ್ಚ ನಿಮ್ಗೆ ದುಡ್ಡ ಹೆಚ್ಚ ದುಡ್ಡಿನ ಸಂಬಂಧ ನೀವು ನಿಮ್ ಫ್ಯಾಮಿಲಿಗೆ ಬಿಟ್ಟು ಬಂದ್ರಿ. ಆಮೇಲೆ ನೋಡ ಇಲ್ಲಿ ಮನೆ ಗ್ಯಾರಿ ಒಳಗ ನಾವೇನ ಅಲ್ಲಿ ಹೋಗಿ ಕೆಲಸ ಮಾಡ್ಬೇಕಂತ ನಾವು, ಇಲ್ಲಿ ಬಂದು ಕೆಲಸ ಮಾಡ್ಬೇಕಂತೆ, ನಾವು ಹೋಗಿ ಒಂದು 20 ವರ್ಷ ತಾಯಿಗೆ ಇನ್ನು ಹೋಗಿ ನಾವು ಇವತ್ತು ತಾರೀಕು ಅಂತ ಏಳು ತಾರೀಕಿಗೆ ನಾವು ಬರೋ ಬರೀ ಒಂದ್ ತಿಂಗಳಾಗ್ರಿ ಮನೆ ಬಿಟ್ಟು ಹೋಗಿ, ನಾವು ಇದಕ್ಕಿಂತ ಮುಂಚೆ ಏನ್ ಮಾಡಿಲ್ಲ, ನಾವು ಏನ್ ಮಾಡಿಲ್ಲ, ಏನ್ ಮಾಡಿಲ್ಲ ಕೆಲಸ, ಏನ್ ಮಾಡಿಲ್ಲ ನೋಡ್ರಿ ಹಬ್ಬ ಬಂತಂದ್ರೆ ಆಕಿನ ಹಬ್ಬ ಮಾಡ್ತದ, ನಾನು ಅಡಿಗೆ ಮಾಡಿದ್ರಿ, ಮಾಡೇ ಸಿಕ್ಕೋದು ಮಸಾಲೆ ಎಲ್ಲ ಮಾಡಿದ್ದೀರಿ ನಾವು.
ಹಿಂಗ ಮಾಡ್ಕೊಂಡ ಚಂದಾಗಿ ಹೊಂಟಿದ್ದೀವಿ. ಬಂದ ನಮ್ಮ ಮನಸ್ ಹೆಂಗ ಹೊಡೆದು ಇದಾದಂಗ ಆಕತ್ತ ನೋಡ್ರಿ ನಿಮ್ಲಿಂದ. ದಯವಿಟ್ಟು ಈ ತರ ಮಾಡಕ್ ಹೋಗ್ಬೇಕ ರೀಸನ್ ನೋಡ್ರಿ. ಇಲ್ಲಿ ಎಲ್ಲಾರು ಎಲ್ಲಾರು ನಮ್ಮ ಸಿಟ್ ಆಗ ಸುಮ್ಮನೆ ಒಂದು ಕಾರಣ ಐತಿ. ಅವ್ರ ಸಿಟ್ ಆಗಿದ್ದ ತಪ್ಪಲ್ಲ, ಸರಿನೈತಿ. ಯಾಕಂತ ಹೇಳಿದ್ರೆ ನಾವೇನ್ ಹೇಳಪ್ಪ ಅಂತ ಹೇಳಿದ್ರಲ್ಲಿ ನಮಗ ಕಮೆಂಟ್ ಬರಾಕತ್ತು, ಹಿಂಗಾಗಿ ನಾವು ಬ್ಯಾರೆ ಹೋದ್ವಿ ಅಂತ ಹೇಳಿ ಮಾಡಿವಿ. ನಾವು ಹೇಳಿದ ನಾವು ನಿಜವಾಗ್ಲೂ ನಾವೇ ನಾವು ಬ್ಯಾರೆ ಆಗುವಂತ ಮುಂಚೆ ಏನ್ ಮಾಡಿದ್ರಿ? ನಾವು ನಮ್ಮೊಳಗೆ ಏನ್ ಮಾತಾಡಿದ್ರಿ? ನಮ್ಮೊಳಗೆ ಏನ್ ಮಾತಾಡಿದ್ರಿ? ನಾ ಹೇಳಿ ಅಂದ್ರಿ, ಅದಕ್ಕಂತ ಮುಂಚೆ ಏನ್ ಮಾತಾಡಿದ್ರಿ? ಮತ್ತೆ ನಾ ಹೇಳಿ ಈಗ ನಾವು 1,000 ಸಬ್ಸ್ಕ್ರೈಬರ್ ಸೆಲೆಬ್ರೇಷನ್ ಮಾಡಿದ್ರಿ. ಅವ್ರ ನಿಮ್ಮ ಕರ್ದೇವ್ ಕರ್ತೀವಿ. 50,000 ಸಬ್ಸ್ಕ್ರೈಬರ್ ಸೆಲೆಬ್ರೇಷನ್ ಮಾಡಿದ್ರಿ. ಅದ್ರ ಕರ್ದೇವ್ ಕರ್ತೀವಿ. ಹೌದ್ರಿ? ನೀವು ಅವತ್ತು ಹೋದ್ರಿ ನಮಗ್ ಕರ್ದ್ರಿ? ಜಗಳ ಹತ್ತಿತ್ತು ಮತ್ತು ಬೆಳಿಗ್ಗೆ ಎದ್ದು ನಿಮ್ಮ ಬಾಯ್ ಮಾಡ್ಕೊಂತ ಕುಂತಿದ್ರಿ. ನಾನು ಒಲ್ಲೆ ಅಂದಿರ ಅಮ್ಮಗನ ಹೇಳ್ರಿ, ಅಮ್ಮಗನ ಒಲ್ಲೆ ಅಂತ ಅಮ್ಮ ಒಲ್ ಬಿಡಮ್ಮ ಮದ್ದ ಇದಾಗೈತೆ ಮನಸ್ತಾಪ ಆಗ್ಯವ ಮನೆಯೊಳಗ ಒಲ್ ಬಿಡ ಅಂತ ಹೋಗಿ ರೊಕ್ಕ ತುಂಬಿ ಬಂದಿರುವ ಹೋಗಿ ಅವ್ರಿಗೆ ಏನ್ ಮಾಡೋದೈತಿ ನೋಡ ಅದನ್ನ ಮಾಡಿ ಬಂದ್ ಬಿಡ್ರಿ ಅಂತಂದ ಅಮ್ಮ ಅಂದ್ರ ನನಗ. ನಾನು ಒಲ್ಲೆ ಅಂದ್ರೆ ನಮ್ಮ ಮನೆಯವ್ರಿಗೂ ಒಲ್ಲೆ ಅಂದ್ರೆ ನಾನು ಹೋಗಿ ಅಲ್ಲಿ ಕೇಕ್ ಹಿಡಿದೈತ್ರಿ ಅವ್ರಿಗೆ ಕೊಟ್ಟು ಬಂದ್ ಬಿಡ್ರಿಪ್ಪ ಬೇಡ ಸುಳ ಈಗ ನೋಡ್ರಿ ನಾನು ಎಲ್ಲರೂ ಕರ್ಕೊಂಡು ಹೋಗ್ಬೇಕು ಸರ್ಪ್ರೈಸ್ ಕೊಡ್ಬೇಕು ಅಂತ ಅಂದ್ ನನ್ ಮನಸ್ಸಿನಾಗಿತ್ತದ. ಇದು ಈ ಕಮೆಂಟ್ ಸಂಬಂಧ ಸ್ವಲ್ಪ ಮನಸ್ತಾಪ ಆಗಕತ್ತವ ಮತ್ತೆ ಯಾವಾಗ ಮಾಡಿದ್ರ ಮಾಡೋಣ ಅಂತ ಹೋಗಿ ಕೇಕ್ ಕೊಟ್ಟು ಬಂದ್ ಬಿಡ್ರಿ ಅಂದೆ. ಅವ್ರೇನಂದ್ರೆ ನಿನ್ ಮನ್ನಿದ್ದನ್ನ ಯಾಕ ಸುಮ್ನೆ ಕುತ್ಕೊಳಕತ್ ಬಿಟ್ಟಿದ್ದಿ ಬೇಡ ನೀನು ಬಹುಗನ ಅಂತಂದ್ರೆ ಅಮ್ಮ ನೀನಂದ್ರೆ ಇಲ್ವಾ ಮತ್ತೆ ರೊಕ್ಕ ತುಂಬ ಅಂತಿದ್ದಿ ಹೋಗಿ ಅದೇನ್ ಮಾಡ್ದೈತ್ ನೋಡು ಕೊಟ್ಟು ಬಂದ್ ಬಿಡ್ಬೋಗು ಅಂತಂದ್ ಅಮ್ಮ ಅಂದ್ರಿ. ಅಮ್ಮನ್ ಕೇಳಿ ಹೋದ್ರಿ ನಾನು ಈಗ ನಾ ಈಗ ನಾವು ಸಮಾತಾಡ್ಲಿ ಹೌದ್ರಿ. ನಾನು ನಮ್ಮವ್ವ ಸುಮನ್ ಕೂಡ ಒಳಗೆ ಜಗಳ ಮಾಡ್ತಿದ್ರಿ. ಆ ನಿಮ್ಗೆ ಜಗಳದ ಸ್ವಲ್ಪ ಕಿವಾಗ ನಿಮ್ಗೆ ತಲೆಯಾಗಿಲ್ಲ. ನೀವೇನ್ ಮಾಡಿದ್ರಿ? ಅಲ್ಲರಿ ಅಲ್ಲರಿ ನೀವೇನ್ ಮಾಡಿದ್ರಿ? ಲಗಲಗು ಬುರ್ಕ ಹಾಕೊಂಡ್ರಿ, ಸೆಲೆಬ್ರೇಷನ್ ಮಾಡಕ್ ಹೋದ್ರಿ. ಅಂದ್ರೆ ನಿಮ್ಗೆ ಏನ್ ಗೊತ್ತಿರ್ರಿ? ಇಲ್ಲಿ ನೀವು ಹೊಡೆದಾಡ ಸಾಯೋದು ಸಾಯಿರಿ, ನನಗೆ ಸೆಲೆಬ್ರೇಷನ್ ಇಂಪಾರ್ಟೆಂಟ್. ಯಾಕ್ರಿ ಇಲ್ಲಿ ಜಗಳ ತಾಮಿ ಮಾಡಕ್ ಜಗಳ ಶಾಂತ ಮಾಡಕ್ ನೀವ್ ಮಾತಾಡ್ಬೇಕಾದ್ರೆ ನಾ ಮಾತಾಡಿಲ್ಲ, ನಾನು ನೀವು ಮಾತಾಡ್ಬೇಡ್ರಿ. ಯಾಕ್ರಿ ನೀನು ಯಾಕಿಲ್ಲ ಅಲ್ಲ ಜಗಳ ಶಾಂತಿ ಮಾಡಕ್ ಅಂತ ಕಾರಣ ಆಯ್ತು ನಮ್ಗೆ. ಸುಮ್ಮನೆ ಯಾಕವ ಚಂದಲ್ ಮಾಡ್ಕೊಟ್ಟಿದ್ದ ನೀವು ಹೆಂಗ ಮಾಡ್ಬೇಕಂತಿದ್ದ ನೀವು ಎಲ್ಲ ಮಾಡಿದ್ದು ನೀವು ನಿಮ್ದು ಏನಾರ ಫಂಕ್ಷನ್ ಇದ್ದಾಗ ನಾ ಬಂದೇನಿ. ಯಾಕವ ನಮ್ ಫಂಕ್ಷನ್ ನೀವು ಬರಂಗಿಲ್ಲ, ನಮಗ್ ಕರೆದ್ರಿ ನೀವು ಜಗಳ ಶಾಂತಿ ಮಾಡಕ್ ಕಾರಣ ಆಗಿತ್ತು ನಿಮಗೆ. ನಿಮ್ಗೆ ಈ ತಿರಾಗ ಬರ್ಲಿಲ್ಲ, ಜಗಳ ಆಗೈತಿ, ಆದಾಗೈತಿ, ಈ ತುಂಬ ತಲೆಯಾಗ ಬಂದೈತಿ. ಅಲ್ಲಿ ಹೊಯ್ಕೊಳತ್ತೆ ನಾವು ಹೊಯ್ಕೊ ಹೊಯ್ಕೊಳತ್ತೀವಿ, ನಾವು ಹೊಯ್ಕೊಳತ್ತಿದ್ದೀವಿ ಅವಳಗಲ್ಲಿ. ಆ ಹೊಯ್ಕೊಳ್ದಿರ್ಕಲ್ಲ ಕೇಳಿಸಿ ಇವ್ರ ತಲೆಗೆ ಏನು ಬರ್ಲಿಲ್ಲ. ಇವ್ರೇನ್ ಮಾಡಿದ್ರೆ ನಗಲಗು ಬುರ್ಕ ಹಾಕೊಂಡ್ರೆ ಹೋದ್ರೆ ಹೋಗಿಲ್ವಾ? ಇವ್ರು ಹೋದ್ರ ಅಲ್ಲಿ ನಮಗೆ ಕರೀಲಿಲ್ವಾ? ಕರೀಲಿಲ್ಲ. ಅವ್ ಕರೀಲಿಲ್ಲ. ನಾವು ಮತ್ತೆ ಅವಾಗ ಸಾಯಂ 5 ಗಂಟೆ 6 ಗಂಟೆ 6 ಗಂಟೆ ನೋಡುವ. ಅವಾಗ ಕರೀಲಿಲ್ಲ. ಏ ಸುಮ್ಮನೆ ಬಾವಾ, ನಿಮ್ ಚಂದನ ರಿಸೀವ್ ಮಾಡ್ತೀನಿ. ಮಧ್ಯಾಹ್ನ ಕರೀಲಿಲ್ಲ, ಕಾರ್ಯಕ್ರಮ ಕರೀಲಿಲ್ಲ, ರಸೀವ್ ಮಾಡಕ್ ಕರೆ ಆಗ್ತಾರೆ ಇವ್ರು. ನೀವು ಕರೆದ್ರೆ ಕರೀಲ್ರಿ? ಯಾಕ್ರಿ ಅವಾಗ ಕರೀಲಿಲ್ಲ, ಅವಾಗ ಕರೀರಿ? ನಾನು ಅವಾಗೂ ಶಾಂತಿ ಇದ್ದೆ, ಈಗ ಶಾಂತಿ ಇದ್ದೆ, ಯಾವಾಗ ಶಾಂತಿ ಇರ್ತೇನೆ. ನೀವು ಕೇಳಿರಿ, ನೀವು ಶಿಟ್ ಬರೋಂಗ ಮಾಡ್ತೀರಿ. ಅವಾಗ ಕರೀಲಿಲ್ಲ, ಅವಾಗ ಕರೀರಿ ನೀವು? ನಿಮಗ ನಾನು ಹೌದ್ವಾ? ಅವಾಗ ನಾನು ಇದಕ್ಕಿಂತ ಬೋಲ್ಡ್ ಹಿಂದೊಂದು ಏನ್ ಹೇಳುವ, ನಾನು ತಲೆಗಾಗೇನಿ, ಮುಂದೆ ನಾ ಕೂಲ್ ಆಗೇನಿ ಅಂತ ಹೇಳಿ ಅದನ್ನ ಓದಿದ್ರಿ ಇವ್ರೆ? ಅದನ್ನ ಓದೈತಲ್ಲ ಇವ್ರೆ ನಮಗ ಅವಾಗ ಕರೆದ್ರಿ ಇವ್ರೆ? ಹಾ, ತಲೆಯಾಗ್ರ ಅಂತೇಳಿ. ಆವಾಗಲೂ ತಲೆಗೈತೆ ನಾನು, ಈಗೂ ತಲೆಗಾಗ್ಯಾನ ನಾನು. ಏನ್ರಿಪ್ಪ ಸ್ವಲ್ಪ ನಿಮಗೂ ಗೊತ್ತೈತಿ, ನಮಗ ಗೊತ್ತೈತಿ, ನನ್ನ ಸ್ವಲ್ಪ ಶಿಟ್ ಹೆಚ್ಚಿಗೆ ಆದ್ರೆ ಮಾತಾಡೋವಲ್ಲ, ಸುಳ್ಳು ಮಾತಾಡಂಗಿಲ್ಲ ನಾನು. ಸೀದಕ್ಕೆ ಸೀದ ಮಾತಾಡ್ತೀನಿ. ಯಾಕಂತಂದ್ರೆ ಸೀದಕ್ಕೆ ಸೀದ ಮಾತಾಡೋಲ್ರಿ ಅವು, ಅವು ಯಾರಿಗೂ ಸೇರ್ಕಿ ಬರಂಗಿಲ್ಲ ಅವು. ಯಾಕೆ ಹೇಳ್ರಿ, ಹೊರಳಿ ಹಿಂಗೆ ತಿರುಗಾಡ್ ತಿರುಗಾಡ್ ಸುಳ್ಳು ಹೇಳ್ಬರ್ತಾರಲ್ರಿ, ಅವ್ರಿಗೆ ಕಾಲ ಐತಿ. ಸತ್ಯ ಹೇಳೋ ಮಾತು ಸತ್ಯ ಆದ್ರೆ ಒಂದ್ ಮಾತು ತಿಳ್ಕೊವ ನೀನ್ ಇಲ್ಲಿ ಸತ್ಯ ಆಯ್ತಲ್ಲ, ಬೆಂಕಿ ಇದ್ದಂಗ ಅದು ಉರ್ತಿತ್ತ, ಅದು ಉರ್ತಿತ್ತು. ಯಾವಾಗ ಉರ್ತಿತ್ತಲ್ಲ ಗೊತ್ತಿಲ್ಲ, ಅದು ಉರ್ತಿದ್ರ ಸುಳ್ಳು ಐತಲ್ಲ ಅದು, ಅದು ಯಾವಾಗ ಒಂದಿನ ಮನ್ ಹೋಗ ಬಂದಾಗ ಆಗೋದ. ಸುಳ್ಳು ಸುಖ ಸುಳ್ಳಿಗೆ ಎಂದು ಸುಖ ಸಿಗಂಗಿಲ್ಲ, ಸತ್ಯ ಎಂದು ಸತ್ಯನ ಮಾತಾಡ್ರಿ, ಸತ್ಯನ ಮಾತಾಡ್ರಿ. ಇಷ್ಟ ಏನ್ ಮಾಡ್ರಿ, ಬಿಟ್ಟು ಬಿಡ್ರಿ. ಹಿಂದಿನ ಜನಕ್ಕೆ ಏನ್ ಸತ್ಯ ಅಂತ ಸತ್ಯ ಹೇಳ್ರಿ, ಒಪ್ಪಗೋರಿ. ನಿನ್ನ ಮೆಟ್ಟ ಅಂತಾನೆ ಯಾರು ಅಂತ ಕಮೆಂಟ್ ಕಳಿಸ್ಬೇಡ್ರಿ. ಎಲ್ಲಾರು ಒಕ್ಕಟ್ಟದಾಗ ಎಲ್ಲಾರು ಚಂದಾಗ ಎಲ್ಲಾರು ಚಂದಾಗ ಕಮೆಂಟ್ ಕಳಿಸ್ರಿ. ಎಲ್ಲಾರು ನೋಡ್ರಿ, ಈಗ ನೀವು ನಮ್ ಇಬ್ರು ವಿಡಿಯೋ ನೋಡ್ತೀರಿ, ನೋಡ್ರಿ ಅಲ್ರಿ, ನಮ್ ವಿಡಿಯೋ ಇಬ್ರು ಇಷ್ಟ ಅಂತಂದ್ರೆ ನಾವ್ ಅವತ್ತು ಬಂದ್ ಮಾಡ್ತೀವಿ ಅಂದಾಗ ಎಷ್ಟು ಮಂದಿ ಕಮೆಂಟ್ ಮಾಡಿ. ಈಗ ಅದನ್ನ ವಿಡಿಯೋ ನಾವ್ ಮುಂದುವರ್ಸ್ಕೊಂತ ಹೋಗ್ಬೇಕು, ಇವ್ರು ಚೆನ್ನಾಗಿ ಇರ್ಬೇಕಪ್ಪ, ಇಬ್ರು ನೋಡ್ತೀವಿ ನೋಡಾರ. ನಮ್ಮ ಮಾತಿಗೆ ಅವ್ರು ಬೆಲೆ ಕೊಟ್ಟಿದ್ರೆ ಅವ್ ಚಲೋ ಡಿಲೀಟ್ ಮಾಡಿದ್ರಪ್ಪ ಅಂತಿಟ್ಟು ಅವ್ರು ನಮ್ಮ ಇಲ್ಲಿದ್ಲ ಅವ್ರು ನಮ್ ತಲೆಯಾಗಿರ್ತದ ತಲೆಯಾಗ. ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ ಅವ್ರು ಕೊಟ್ಟಿದ್ದ ಬೆಲೆ ರೊಕ್ಕಕ್ಕೆ ಕೊಟ್ರು ಬೆಲೆ ಅವ್ರ ರೊಕ್ಕ ಕೊಟ್ಟಿಲ್ವಾ ಬೆಲೆ ಅವತ್ತವ್ರೆಲ್ವಾ ರೊಕ್ಕಕ್ಕೆ ಬೆಲೆ ಕೊಟ್ಟು ಅವ್ರು ಏನಾದ್ರು ಬರ್ತಾರೆ ಮತ್ತೆ ಚಲನ ಡಿಲೀಟ್ ಮಾಡಂಗಿಲ್ಲ ಅಂತ ಹೇಳಿದ್ರೆ ಅವ್ರು ನನ್ನ ಒಂದು ಮಾತಿಗೆ ಫ್ಯಾಮಿಲಿಗೆ ಬೆಲೆ ಕಟ್ಟ, ಫ್ಯಾಮಿಲಿಗೆ ವ್ಯಾಲ್ಯೂ ಕಟ್ಟ, ನನಗೆ ಫ್ಯಾಮಿಲಿ ಅಂದ್ರೆ ಮುಖ್ಯ, ಫ್ಯಾಮಿಲಿ 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 ಅನ್ನೋರೆ ಫ್ಯಾಮಿಲಿಗೆ ಬೆಲೆ ಕೊಡ್ತೇನೆ ನನ್ನ ಚಾನಲ್ ಬೇಡ ಅಂತ ಹೇಳಿದ್ರೆ ಇಷ್ಟೆಲ್ಲ ಹಾಕಿತ್ತೆ ಜನ ಕಮೆಂಟ್ ಮಾಡ್ತಿದ್ರೆ
ಕಮೆಂಟ್ ಮಾಡ್ತಿದ್ರೇನೆ, ಕಮೆಂಟ್ ಮಾಡೋ ಹಂಗ ಮಾಡೋದ ನೀವು, ಜನ ಮಾತಾಡೋ ಹಂಗ ಮಾಡೋದ ನೀವು, ಆಮ್ಯಾಗ ಏನ್ ಮಾಡ್ತೀರಿ ಮತ್ತೆ ನೀವು ಇಂಥ ಕಮೆಂಟ್ ಮಾಡಬೇಡ ಅನ್ನೋದು ನೀವು. ಜನಕ್ಕೆ ನಾವು ಏನರ ಎದ್ರ ಬಗ್ಗೆ ಹೇಳಿದ್ರೆ ಜನ ಅದ್ರ ಬಗ್ಗೆ ಮಾತಾಡ್ತಾರ್ರಿ. ಈಗ ಕೆಲಸ ಜ್ಞಾನ ಮಾಡ್ತೀನಿ ಅಂದಾಗ ಹೆಂಗ್ ಗೊತ್ತೇನ್ರಿ, ಮನೆಯಾಗ ಇನ್ನೋದಾರಲ್ಲ ಮೂರು ಮಂದಿ ಅವ್ರೇನ್ ಮಾಡ್ತಾರೆ ಜನ ಕೇಳ್ತಾರೆ. ಅದಕ್ಕಿಂತ ಮುಂಚೆ ನೀವು ಮಾತಾಡ್ಬೇಕು. ಇಲ್ಲಪ್ಪ ನಮ್ದು ಕೂಡು ಕುಟುಂಬ, ನಾ ಇಲ್ಲಿ ಹೆಚ್ಚಿಗೆ ಯಾರು ಮಾತಾಡ್ಕೊಡ್ತಿಲ್ಲ, ಎಲ್ಲರೂ ಕೈಯಾಗಿಂದ ಕೆಲಸ ನಿಭಾಯಿಸ್ಕೊಂಡು ಹೋಗ್ತಾರೆ. ಈ ಮಾತಾಡೋದೈತಲ್ರಿ, ಇದು ಕೂಡು ಕುಟುಂಬದ ಲಕ್ಷಣ ಇದೆ. ಇಂಥ ಮಾಧ್ಯಮ ತಲೆಯಾಗಿ ಬರ್ಬೇಕು. ಇಂಥ ಮಾಧ್ಯಮ ತಲೆಯಾಗಿ ಒಮ್ಮೆ ಬಂದಿಲ್ಲ, ನೀವು ಹೇಳಿದಿರಿ ನಾನು ಮಾಡ್ತೀನಿ ನನ್ನ ಮಕ್ಕಳು ಮಾಡ್ತಾರೆ, ನಾನು ಮಾಡ್ತೀನಿ ನನ್ನ ಮಕ್ಕಳು ಮಾಡ್ತಾರೆ ಅಂದಾಗ ಜನಕ್ಕೆ ಏನ್ರಿಪ್ಪ ಅಂದ್ರೆ ಇವ್ರು ಕೂಡು ಕುಟುಂಬ ಏನು ಇಂಥ ಮಾತಾಡ್ರಿ. ನೀವು ನಾವು ಬೇರೆ ನದೀವಪ್ಪ, ಒಂದೇ ಮನ್ಯಾಗ ನಾವು ಎರಡು ಭಾಗ ಮಾಡ್ಕೊಂಡೀವಿ ಅಂದಾಗಿ ಮಾತು ಅನ್ಬೋದು ನೀವು. ಅದಕ್ಕೆ ನಾವು ಸೇನ್ ಸಂಬಂಧ ಇಲ್ಲ. ಈಗ ನಾವು ಹೊರಗೋದ ನೋಡ್ರಿ, ಈಗ ಅನ್ಬೋದು ನೀವು. ಈಗ ಅನ್ನೋದಕ್ಕೆ ಒಂದು ಉದ್ದೇಶ ಐತಿ, ಒಂದು ಕಾರಣ ಇರ್ತೈತಿ, ಇವ್ರಿಲ್ವಾ ಮಾಡಿಲ್ಲ ಅಂತ ಹೇಳಿ. ನಾವು ಮನ್ಯಾಗಿದ್ದು ಇಂಥ ಮಾತನ್ನಕತ್ರೆ ಜನ ಕಮೆಂಟ್ ಮಾಡೋದು ಸಹಜ.